Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ಹಲೋ ನಮಸ್ತೆ ವೀಕ್ಷಕರೇ, ಸಿದ್ದಾಸ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ನಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಬನ್ನಿ, ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ನಾವು ಕಾಪು ಪುರಸಭೆ ಫೈಟ್ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಕಾಪು ಕ್ಷೇತ್ರದಲ್ಲಿ ಇದೀಗ ಗ್ರಾಮ ಪಂಚಾಯತ್ನಿಂದ ಬಡ್ತಿಯನ್ನು ಹೊಂದಿ ಪುರಸಭೆ ಆಗ್ತಕ್ಕಂಥದ್ದು, ಪುರಸಭೆಯಲ್ಲಿ ಮೊದಲ ಚುನಾವಣೆ ಆಗ್ತಕ್ಕಂಥದ್ದು. ಈ ಮೊದಲ ಚುನಾವಣೆಯಲ್ಲಿ ಏನೇನು ಗೊಂದಲಗಳಿವೆ, ಈ ಮೊದಲ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷದ ಅಭಿಪ್ರಾಯಗಳೇನಿದೆ, ಒಟ್ಟಾರೆ ಈ ಪುರಸಭೆಯ ವಿಚಾರ ಚರ್ಚೆ ಈಗ ನಮ್ಮ ಕರಾವಳಿಯಲ್ಲಿ ಯಾವ ರೀತಿ ಶುರುವಾಗಿದೆ, ಅದರ ಬಗ್ಗೆ ಒಂದು ಪಕ್ಷನೋಟವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡೋಣ. ಹಾಗಾದರೆ ಈ ಒಂದು ಕಾಪು ಪುರಸಭೆ ಫೈಟ್ ಈ ಚರ್ಚೆಗೆ ನಮ್ಮೊಟ್ಟಿಗೆ ಯಾರ್ಯಾರು ನೆರೆದಿದ್ದಾರೆ ಅವ್ರನ್ನ ನಾನು ಮೊದಲಿಗೆ ಪರಿಚಯಿಸ್ತೇನೆ, ಕಾರ್ಯಕ್ರಮದಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಎಸ್, ನಮ್ಮೊಟ್ಟಿಗೆ ಕಾಂಗ್ರೆಸ್ನಿಂದ ದೇವಿ ಪ್ರಸಾದ್ ಶೆಟ್ಟರು ಭಾಗವಹಿಸಿದ್ದಾರೆ. ಬೆಳಪು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ಬಿಜೆಪಿ ಕಡೆಯಿಂದ ಕೊಯಿಲಾಡಿ ಸುರೇಶ್ ನಾಯ್ಕ ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತು ಕಾಪು ವಿಧಾನಸಭಾ ಬಿಜೆಪಿಯ ಅಧ್ಯಕ್ಷರು, ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳಿ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಹಾಗೆ ಯೋಗೇಶ್ ಶೆಟ್ಟರು JDSನಿಂದ ಭಾಗವಹಿಸಿದ್ದಾರೆ. ಕಾಪು ವಿಧಾನಸಭಾ JDSನ ಬಿಜೆಪಿ ಅಧ್ಯಕ್ಷರು, ಅವ್ರನ್ನೂ ಕೂಡ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಎಸ್ ವೀಕ್ಷಕರೇ, ಕಾಪು ವಿಧಾನಸಭೆ ಕ್ಷೇತ್ರದಲ್ಲಿ ಮೂರು ಗ್ರಾಮ ಪಂಚಾಯತ್ಗಳು ಒಟ್ಟುಗೂಡಿ ಇವತ್ತು ಕಾಪು ಪುರಸಭೆ ಆದಂಥ ರಚನೆ ಆಗಿದೆ. ಇದಕ್ಕೆ ಮೊದಲ ಎಲೆಕ್ಷನ್ ಕೂಡ, ಏನು ಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ. ಈ ಎಲೆಕ್ಷನ್ಗೆ ಯಾವ ರೀತಿಯಾದ ಚರ್ಚೆಯನ್ನು ಮಾಡಬೇಕಾಗಿದೆ, ಯಾವ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ, ಅದೆಲ್ಲವನ್ನು ಈ ಮೂವರು ಗಣ್ಯರೊಟ್ಟಿಗೆ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂಸ್ ಪ್ಯಾಕೇಜ್ನ ನಾವೀಗ ನೋಡೋಣ. ಉಡುಪಿ ಜಿಲ್ಲೆಯ ಕಾಪು ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೆ ಏರಿದ್ದು ನೂತನ ಪುರಸಭೆಯಾಗಿ ರಚನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಪು ಪುರಸಭೆಗೆ ಚುನಾವಣಾ ದಿನಾಂಕ ನಿಗದಿಯಾಗಿದ್ದು ಅಖಾಡ ಸಿದ್ಧತೆಗೊಳ್ತಾ ಇದೆ. ಏಪ್ರಿಲ್ 24ರಂದು ಕಾಪು ಪುರಸಭೆಯ ಪ್ರಥಮ ಚುನಾವಣೆ ನಡೆಯಲಿದ್ದು, ಏಪ್ರಿಲ್ 5ರಂದು ಚುನಾವಣೆ ಕುರಿತು ಜಿಲ್ಲಾಧಿಕಾರಿ ಅಧಿಸೂಚನೆ ಹೊರಡಿಸಲಿದ್ದಾರೆ. ಏಪ್ರಿಲ್ 12ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ. ಫಲಿತಾಂಶ ಏಪ್ರಿಲ್ 27ರಂದು ಪ್ರಕಟಗೊಳ್ಳಲಿದೆ. ಚುನಾವಣೆ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳಿಂದಲೂ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಚಿಂತನೆ ನಡೆದಿದೆ. ಕಾಪು ಪುರಸಭಾ ವ್ಯಾಪ್ತಿಯ ಕಾಪು, ಮಲ್ಲಾರು ಮತ್ತು ಉಳಿಯಾರುಗೋಳಿ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಒಟ್ಟು 13,444 ಮಂದಿ ಮತದಾರರಿದ್ದಾರೆ. ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿಯೇ ಕಾಪು ಪುರಸಭೆಯಲ್ಲಿ ನಮಗೆ ಚುನಾವಣಾ ವಿಷಯವಾಗಲಿದೆ. ಕಾಪು ಪುರಸಭೆಯಾಗಿ ಚುನಾವಣೆ ನಡೆಯುವ ಮುನ್ನವೇ ನಡೆಸಿದ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಕಾಪುವಿನ ಜನತೆ ಈ ಬಾರಿ ಕಾಪು ಪುರಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬೆಂಬಲಿಸಿ ಗೆಲ್ಲಿಸುತ್ತಾರೆಂಬ ಆಶಾಭಾವನೆ ನಮಗಿದೆ ಎಂದು ಈ ಸಂದರ್ಭ ಕಾಂಗ್ರೆಸ್ ಮುಖಂಡ ಹರೀಶ್ ನಾಯಕ್ ಮಾಧ್ಯಮದವರಿಗೆ ಹೇಳಿಕೊಂಡರು. ಇದರಲ್ಲಿ ಏನು ಸಚಿವರ ಕೈವಾಡವೇನೂ ಇಲ್ಲ, ಅದು ಸರ್ಕಾರದಿಂದ ಬಂದಂತ ಆದೇಶವನ್ನ ಅವರು ಈ ಹಿಂದೆ ನೀಡಿದ್ದಾರೆ. ಅದರಲ್ಲಿ ಕೂಡ ನಿನ್ನೆ ತಾನೇ ಬಂದಂತಹ ಒಂದು ಇದರ ಪ್ರಕಾರ, ಆದೇಶದ ಪ್ರಕಾರ ಹಲವಾರು ಮೀಸಲಾತಿಗಳು ಬದಲಾಗಿದೆ. ಅದರಿಂದ ಎಲ್ರಿಗೂ ಸಮಾನವಾದ ಅವಕಾಶವನ್ನು ನಮ್ಮ ಸಚಿವರು ಎಲ್ರಿಗೂ ಅವಕಾಶವನ್ನು ನೀಡಿದ್ದಾರೆ. ಅವರು ಒಬ್ಜೆಕ್ಷನ್ ಹಾಕಿದ್ರು ಮೊನ್ನೆ ಬಂದಂಥ ಒಂದು ಮೀಸಲಾತಿಗೆ, ಆದ್ದರಿಂದ ಅದು ಬದಲಾಯಿಸಿದ್ದಾರೆ. ಅದು ಕಾಂಗ್ರೆಸ್ಸಿಗರು ಬದಲಾಯಿಸಿದ್ದಲ್ಲ, ಆದರೆ ಜನರಿಗೆ ಬೇಕಾದಾಗೆ ಬದಲಾವಣೆಯನ್ನ ಮಾಡಿಕೊಟ್ಟಿದ್ದಾರೆ. ಬಿಜೆಪಿಗೆ ಎಲ್ಲಾ ವಾರ್ಡ್ಗಳಲ್ಲಿ ಪೂರಕವಾದ ವಾತಾವರಣವಿದೆ. 23ರಲ್ಲಿ 20 ವಾರ್ಡ್ಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ. ಕೇಂದ್ರ ಸರ್ಕಾರದ ಉನ್ನತ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಗುವುದು. ಈ ಮೂಲಕವಾಗಿ ಬಿಜೆಪಿಯನ್ನ ಗೆಲ್ಲಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಬಿಜೆಪಿ ಕಾಪು ಕ್ಷೇತ್ರಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ತಿಳಿಸಿದ್ದಾರೆ. ನಮ್ಮಲ್ಲಿ ಗೊಂದಲ ಇಲ್ಲ. ಪಕ್ಷ ಒಮ್ಮೆ ನಿರ್ಧಾರ ಮಾಡಿದ ನಂತರ ನಮ್ಮ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿಯುವಂಥ ಮನೋಭೂಮಿಕೆ ಇರುವವರು, ಆದ್ದರಿಂದ ನಮಗೆ ಗೊಂದಲ ಇಲ್ಲ, ನಮಗೆ ಸಮಸ್ಯೆ ಇಲ್ಲ. ಆದರೆ ಕಾರ್ಯಕರ್ತರ ಇವತ್ತಿನ ಏನು ಉಮೇದು ನೋಡಿದರೆ, ಬಹುಶಃ ನಾವು 20ಕ್ಕಿಂತ ಜಾಸ್ತಿ ಸೀಟುಗಳನ್ನು ಗೆಲ್ತೇವೆ. ಮತ್ತು ರಿಸರ್ವೇಷನ್, ಹಿಂದೆ ಇದ್ದ ರಿಸರ್ವೇಷನ್ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಬದಲಾವಣೆ ಮಾಡಿದೆ. ನೇರವಾಗಿ ಉಸ್ತುವಾರಿ ಸಚಿವರು ಇದಕ್ಕೆ ಕೈ ಹಾಕಿದ್ದಾರೆ. ಒಂದಷ್ಟು ಯಾವ ಉದ್ದೇಶಕ್ಕಾಗಿ ಇದು ಬದಲಾವಣೆ ಮಾಡಿದೆ ಗೊತ್ತಿಲ್ಲ. ಕಾಂಗ್ರೆಸ್ನ ಪುಡಾರಿಗಳಿಗೆ ಟಿಕೆಟ್ ಕೊಡೋ ಉದ್ದೇಶದಿಂದ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ.
ಯಾವ ಕ್ಯಾಂಡಿಡೇಟ್ ಬೇಕಾದ್ರೆ ಬರಲಿ, ಯಾವ ಅಭ್ಯರ್ಥಿ ಬೇಕಾದ್ರೆ ಕಾಂಗ್ರೆಸ್ ಇರಲಿ, ಭಾರತೀಯ ಜನತಾ ಪಾರ್ಟಿ 20 ಸೀಟುಗಳನ್ನು ಜಾಸ್ತಿ ಗೆಲ್ತದೆ. ಈ ಹಿಂದಿನ ಮೀಸಲಾತಿಯನ್ನು ಬದಲಿಸಿ ತನಿಖೆ ಅನುಕೂಲವಾಗುವ ರೀತಿಯ ಮೀಸಲಾತಿಯನ್ನು ಜಾರಿಗೆ ತಂದಿದೆ. ನಿರ್ದಿಷ್ಟ ಪ್ರದೇಶದ ಮೀಸಲಾತಿಯನ್ನು ಬದಲಿಸುವ ಮೂಲಕ ರಾಜ್ಯ ಸರ್ಕಾರ ಚುನಾವಣೆಗೆ ಮೊದಲೇ ಅನ್ಯಾಯದ ಹಾದಿಯನ್ನು ತುಳಿದಿದೆ. ಯಾವುದೇ ಅನ್ಯಾಯದ ಹಾದಿ ತುಳಿದರೂ ಜೆಡಿಎಸ್ ಎಲ್ಲಾ ರೀತಿಯಿಂದಲೂ ಚುನಾವಣೆ ಎದುರಿಸಲು ಸಿದ್ಧವಾಗಿದೆ. ಯಾವುದಕ್ಕೂ ಧೈರ್ಯ ಗುಂದಲ್ಲ ಎಂದು ಈ ಸಂದರ್ಭ ಜೆಡಿಎಸ್ನ ಕಾಪು ಕ್ಷೇತ್ರಾಧ್ಯಕ್ಷ ಯೋಗೀಶ್ ಶೆಟ್ಟಿ ಬಾಲಾಜಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪುರಸಭೆಯನ್ನು ಡಿಕ್ಲೇರ್ ಮಾಡಿ ಅದರ ಇಲೆಕ್ಷನ್ಗೆ ಎಲ್ಲ ಕಡೆ ರಿಸರ್ವೇಷನನ್ನು ಈ ಆಡಳಿತ ಮಾಡಿತ್ತು. ಅದು ಅವರು ಹೇಗೆ ಮಾಡಿದರೂ ಅವರಿಗೆ ಬೇಕಾದ ಹಾಗೆ ಮಾಡಿರ್ಬೋದು, ಅಲ್ಲ ಯಾವ ರೀತಿ ಮಾಡಿದರೂ ನಾವು ಅದಕ್ಕೆ ಬದ್ಧವಾಗಿ ನಾವು ಜಾತ್ಯತೀತ ಜನತಾದಳ ಕಾಪು ಕ್ಷೇತ್ರದಲ್ಲಿ ಕಾಪು ಪುರಸಭೆಗೆ ನಾವು ಅದಕ್ಕೆ ಬದ್ಧವಾಗಿ ಇಲೆಕ್ಷನ್ಗೆ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿ ಅದಕ್ಕೆ ರೆಡಿಯಾಗಿದ್ದೆವು. ಒಟ್ಟಿನಲ್ಲಿ ಒಂದೆಡೆ ಅಭಿವೃದ್ಧಿಯ ಮಂತ್ರ, ಮತ್ತೊಂದೆಡೆ ಗೆಲುವಿನ ವಿಶ್ವಾಸದೊಂದಿಗೆ ಕಣಕ್ಕಿಳಲಿರುವ ಅಭ್ಯರ್ಥಿಗಳ ಹಣೆ ಬರಹವನ್ನ ಮತದಾರ ಪ್ರಭು ನಿರ್ಧರಿಸಲಿದ್ದಾರೆ. ಸಂತೋಷ್, ಸ್ಪಂದನಾ ನ್ಯೂಸ್, ಕಾಪು. ಎಸ್ ವೀಕ್ಷಕರೇ, ನಾವು ಸಂಬಂಧಪಟ್ಟ ಚರ್ಚೆಗೆ ಇವತ್ತು ಏನು ಕಾಪು ಪುರಸಭೆಯ ಫೈಟ್ ಈ ವಿಚಾರವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮೂರು ದೃಷ್ಟಿಕೋನಗಳಿಂದ ನಾವು ಈ ಒಂದು ಚರ್ಚೆಯನ್ನು ಕೈಗೆತ್ತಿಕೊಳ್ಳೋಣ. ಒಂದು, ಈ ಕಾಪು 3 ಗ್ರಾಮ ಪಂಚಾಯತ್ಗಳನ್ನು ಸೇರಿಸಿ ಪುರಸಭೆಯನ್ನು ಮಾಡುವ ಅಗತ್ಯತೆ ಇತ್ತೆ, ಅದರ ಬಗ್ಗೆ. ಇನ್ನೊಂದು, ಮೀಸಲಾತಿ ಈಗಾಗಲೇ ಮೊದಲನೇ ಬಾರಿಗೆ ಕಾಪು ಪುರಸಭೆಯಾಗಿ ಏನು ಘೋಷಣೆ ಆಗಿದೆ, ಇದಕ್ಕೆ ಈಗಾಗಲೇ ಮೀಸಲಾತಿ ಬಂದು ಎರಡನೇ ಬಾರಿಯಾಗಿ ಬದಲಾವಣೆ ಆಯಿತು. ಮೀಸಲಾತಿ ಕೂಡ ವಿರೋಧ ವ್ಯಕ್ತವಾಗಿ ಎರಡನೇ ಬಾರಿ ಮೀಸಲಾತಿ ಬಂತು. ಅದಲ್ಲದೆ ಅಧ್ಯಕ್ಷ ಉಪಾಧ್ಯಕ್ಷ ಗಾದಿಗಳು ಕೂಡ ಅಡ್ವಾನ್ಸ್ ಆಗಿ ಮೀಸಲಾತಿ ಬಂದಿದೆ. ಈ ಮೂರು ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತಿನ ಗಣ್ಯರೊಟ್ಟಿಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಎಸ್ ಸರ್, ನಾವು ಮೊದಲು ಕಾಂಗ್ರೆಸ್ನ ಕಡೆಯಿಂದ ಕೇಳುವುದಾದರೆ, ಯಾಕೆ ನೀವು ಈ 3 ಗ್ರಾಮ ಪಂಚಾಯತ್ಗಳನ್ನು ವಿಲೀನ ಮಾಡಿ ಒಂದು ಪುರಸಭೆಯನ್ನು ನಿರ್ಮಾಣ ಮಾಡುವ ಅಗತ್ಯತೆ, ಅಷ್ಟು ಅನಿವಾರ್ಯತೆ ಏನಿತ್ತು? ಜನರು ನಿಮ್ಮನ್ನು ಕೇಳಿದ್ರ? ಪುರಸಭೆಯನ್ನು ಮಾಡಲಿಕ್ಕೆ ಬೇಕಿತ್ತ? ಅಥವಾ ಗ್ರಾಮ ಪಂಚಾಯತನ್ನಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಏನು ತೊಡಕಿತ್ತು ಅಂತಕ್ಕಂಥದ್ದು ನೋಡಿ. ಕಾಪು ಒಂದು ಐತಿಹಾಸಿಕವಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಂಥ ಒಂದು ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಹಿನ್ನೆಲೆ ಉಳ್ಳಂಥ ಒಂದು ಅತ್ಯಂತ ಸುಂದರವಾದಂಥ ಒಂದು ಪ್ರದೇಶ. ಕಾಪುವನ್ನು ಪುರಸಭೆಯನ್ನು ಮಾಡಬೇಕು ಎಂಬ ಉದ್ದೇಶ ಸಚಿವರಿಗಾಗಲಿ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿ ಇರಲಿಲ್ಲ. ಅಂದು ಅಲ್ಲಿ ಯಾವ ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸ್ತಿದ್ದವೋ ಅದು ಉಳಿಯಾರ್ಗೋಳಿಯಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಏನೊಂದು ಆಡಳಿತ ವ್ಯವಸ್ಥೆ ಇತ್ತು. ಕಾಪುವಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಆಡಳಿತದ ಒಂದು ಪಂಚಾಯತ್ ವ್ಯವಸ್ಥೆ ಇತ್ತು. ಮಲ್ಲಾರಲ್ಲಿ ಕೂಡ ದ್ವಂದ್ವವಾದಂಥ ಒಂದು ಆಡಳಿತ ವ್ಯವಸ್ಥೆ ಇತ್ತು. ಆ ಪಂಚಾಯತಿಗಳ ಮೂಲ ಉದ್ದೇಶಗಳನ್ನು ತಿಳ್ಕೊಂಡು ಆ ಪಂಚಾಯತಿಯ ಸಾಮಾನ್ಯ ಸಭೆಗಳನ್ನು ಕರೆದು ಅಲ್ಲಿಯ ಗ್ರಾಮ ಸಭೆಗಳನ್ನು ಕರೆದು ಅಲ್ಲಿಯ ಅವರ ಒಮ್ಮತದ ಅಭಿಪ್ರಾಯದಂತೆ ಲಿಖಿತವಾಗಿ ಸಚಿವರಿಗೆ ನೀಡಿದಂಥ ಮನವಿಯನ್ನು ಆಧರಿಸಿ ಪುರಸ್ಕರಿಸಿ ಕಾಪುವನ್ನು ಅಭಿವೃದ್ಧಿಪಡಿಸಬೇಕು ಎಂಬ ಒಂದೇ ಒಂದು ಹಿತದೃಷ್ಟಿಯಿಂದ. ಅಲ್ಲ, ಇದು ಜನರು ಮಾಡಿಕೊಟ್ಟದ್ದ ಅಥವಾ ಲಿಖಿತ ರೂಪವಾದಂತ ಇದು ವರದಿ? ಪಂಚಾಯತ್ ವ್ಯವಸ್ಥೆ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ಯಾರು ವ್ಯವಸ್ಥೆ ಇತ್ತು? ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಾಮಾನ್ಯ ಸಭೆ ಮಾಡ್ಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಒಂದು ಪಂಚಾಯತ್ ಆಡಳಿತ ವ್ಯವಸ್ಥೆಯನ್ನು ಮಾಡುವಂತ ಇನ್ನೊಂದು ವ್ಯವಸ್ಥೆ ಇರುವಾಗ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಆಡಳಿತ ವ್ಯವಸ್ಥೆ ಇತ್ತು ಅದಕ್ಕೆ ಪೂರಕವಾಗಿ ಅವರ ಬೇಡಿಕೆಗೆ ಅನುಗುಣವಾಗಿ ಕೆಲಸವನ್ನು ಮಾಡುವಂಥದ್ದು ಶಾಸಕರಾದಂಥ ಸಚಿವರಾದಂಥ ಅವರ ಕರ್ತವ್ಯ ಕೂಡ ಆಗಿತ್ತು. ಒಟ್ಟಾರೆಯಾಗಿ ಕಾಪುವನ್ನು ಅಭಿವೃದ್ಧಿಪಡಿಸಬೇಕು ಎಂಬ ಉದ್ದೇಶ ಕೂಡ ಇದರ ಹಿಂದೆ ಇತ್ತು. ಅಲ್ಲ, ಕಾಪುವನ್ನು ಸರಿಪಡಿಸಬೇಕಾದ್ರೆ, ಅಭಿವೃದ್ಧಿಪಡಿಸಬೇಕಾದ್ರೆ ಇದನ್ನು ಪುರಸಭೆಯನ್ನಾಗಿ ಮಾಡಿ ಮಾತ್ರ ಸಾಧ್ಯವೇ? ಅಥವಾ ಗ್ರಾಮ ಪಂಚಾಯತಿ ಆಗಿದ್ದರೆ, ಈಗ ವಿನಯ್ ಕುಮಾರ್ ಸೊರಕೆ ಅವರು ನಿಮ್ಮ ಏನು ಮಿನಿಸ್ಟರ್ ಇದ್ದಾರೆ, ಅವರು ನಗರ ಈ ಒಂದು ಸಂಬಂಧಪಟ್ಟ ಇಲಾಖೆಯ ಮಿನಿಸ್ಟರ್ ಆಗಿರೋದ್ರಿಂದ ಅದರ ಅನುದಾನವನ್ನು ಪಡೀಲಿಕ್ಕೆ ಈ ರೀತಿ ಅನುಕೂಲ ಮಾಡಿಕೊಂಡಿದ್ದೆ ನೇರವಾಗಿ. ಈಗಾಗಲೇ ನಿಮಗೆ ನಾವು ಹೇಳಿದ್ದೇವೆ, ಕಾಪುವಲ್ಲಿ 2 ಗ್ರಾಮ ಪಂಚಾಯತಿಗಳು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಆಡಳಿತ ಇದ್ದಂತ. ಅವರ ಅಂದು ಅವರು ನೀಡಿದಂತ ನಿರ್ಣಯದಿಂದ ಈ ಪುರಸಭೆ ಆಗಿದೆ. ಸಂಪೂರ್ಣ ಜನಮತ ಜನ ಬೆಂಬಲ ಇದೆ. ಯಾರು ಪುರಸಭೆ 2 ಗ್ರಾಮ ಪಂಚಾಯತಿ ಯಾರು ಆಡಳಿತ ನಡೆಸ್ತಾ ಇದ್ರು ಅವರು ಲಿಖಿತವಾದಂತ ನಿರ್ಣಯವನ್ನು ಮಾನ್ಯ ಸಚಿವರಿಗೆ ನೀಡಿದಾಗ, ಸರ್ಕಾರಕ್ಕೆ ನೀಡಿದಾಗ ಮಾತ್ರ ಅದನ್ನು ಪುರಸ್ಕರಿಸುವಂತ ಅವಕಾಶ ಇರುವಂತಹ.
ಅದು ಅಲ್ಲದೆ ಇಲ್ಲಿ ಕಾಪುವಿನ ಅಭಿವೃದ್ಧಿ, ದಶಕಗಳಿಂದ ಆಗದಂತ ಅಭಿವೃದ್ಧಿಗಳು ಈಗಾಗಲೇ ನಮ್ಮ ಮಾನ್ಯ ಸಚಿವರು ವಿನಯ್ ಕುಮಾರ್ ಸೊರಕೆ ಅವರು ಕಾಪು ಪುರಸಭೆಗೆ ಸೀಮಿತವಾದಂತ ಸಚಿವರಲ್ಲ, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ. ಕಾಪು ಕ್ಷೇತ್ರದಲ್ಲಿ ಒಬ್ಬ ಸಚಿವ ಆಗಿ ಒಬ್ಬ ಕ್ಷೇತ್ರದ ಶಾಸಕರಾಗಿ ಒಂದೊಂದು ಗ್ರಾಮ ಪಂಚಾಯತಿಗಳಿಗೆ ಆರಾರು ಬಾರಿ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ಆಲಿಸಿ ಅದಕ್ಕೆ ಒಂದು ಬೇಗ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ. ಕಾಪು, ಉಳಿಯರಗೋಳಿ ಮತ್ತು ಮಲ್ಲಾರು ಈ ಮೂರು ಭಾಗವನ್ನು ಸೇರಿಸಿ ಕಾಪುವನ್ನು ಕೇಂದ್ರವನ್ನಾಗಿರಿಸಿಕೊಂಡು ಕಾಪುವಿನಲ್ಲಿ ದಶಕಗಳಿಂದ ಹಲವಾರು ಸಮಸ್ಯೆಗಳಿದೆ. ಒಂದು ಕಸ ಮುಕ್ತಿ ಆಗುವಂಥ ಸಮಸ್ಯೆ, ಒಂದು ಕುಡಿಯೋ ನೀರಿನ ಸಮಸ್ಯೆ, ಇನ್ನೊಂದು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವಂಥ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಕಾಪುವನ್ನು ಪುರಸಭೆ ಅಲ್ಲ. ಈ ಎಲ್ಲ ದೂರದೃಷ್ಟಿ ಒಂದು ಕಡೆ ಆದರೆ ಕಾಂಗ್ರೆಸ್ಗೆ ಒಂದು ಸಮಗ್ರವಾದಂಥ ರಾಜಕೀಯ ಕೇಂದ್ರವನ್ನಾಗಿ ಮಾಡಿಕೊಳ್ಬೇಕಂತಕ್ಕಂಥ ಇನ್ನೊಂದು ದೃಷ್ಟಿ ಇದೆಯೇ ಅಂತಕ್ಕಂಥದ್ದು. ಕಾಪು ಕಾಂಗ್ರೆಸ್ಗೆ ರಾಜಕೀಯ ಕೇಂದ್ರವನ್ನಾಗಿ ಮಾಡಬೇಕು, ಯಾಕಂದ್ರೆ ಈಗಾಗಲೇ ಮೂರು ಈ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಬಲಾಬಲದಿಂದ ಆಡಳಿತದಲ್ಲಿ ಇರತಕ್ಕಂಥದ್ದು. ಇದಕ್ಕೆ ನೀವು ಬೇರೆ ರೀತಿಯಾದಂತಹ ಒಂದು ರೂಪುರೇಷೆಯನ್ನು ಅನಿವಾರ್ಯವಾಗಿ ಪಡೆದುಕೊಳ್ಳುವ ಹಿನ್ನೆಲೆಯಲ್ಲಿ ಈ ರೀತಿಯ ಭಾರತೀಯ ಜನತಾ ಪಕ್ಷ ಆಡಳಿತ ಇರುವಾಗ ನಾವು ಬೇರೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಸುಮಾರು ಸಚಿವರು ದಿನ ಬೆಳಗಿದ್ರೆ ಕಾಪು ಕ್ಷೇತ್ರದಲ್ಲಿ ಅಲ್ಲೊಂದು ಇಲ್ಲೊಂದು ಕಾಮಗಾರಿ ಅವ್ರ ಶಾಸಕರಲ್ವಾ? ಅಲ್ಲ, ಖಂಡಿತ ಅದಕ್ಕೆ ತಪ್ಪಿಲ್ಲ. ಆದ್ರೆ ಈ ಗ್ರಾಮ ಪಂಚಾಯತ್ಗಳನ್ನ ಒಟ್ಟಾರೆಯಾಗಿ ಇವತ್ತು ನೋಡಿ ನಮ್ಮ ಸುರೇಶ್ ನಾಯ್ಕರು ಇಲ್ಲಿದ್ದಾರೆ. ಸುರೇಶ್ ನಾಯ್ಕರೇ, ಈಗ ಅವತ್ತಿನ ದಿನದಲ್ಲಿ ಪುರಸಭೆಯಾಗಿ ಮಾರ್ಪಾಡಾಗ್ತಕ್ಕಂಥ ಸಮಯದಲ್ಲಿ ಎಲ್ಲ ಇವರು ಹೇಳುವ ಪ್ರಕಾರ ಎಲ್ಲ ಸದಸ್ಯರು ಎಲ್ಲ ಒಂದು ಒಮ್ಮತದ ಅಭಿಪ್ರಾಯದ ಮೇರೆಗೆ ಪುರಸಭೆಯಾಗಿ ಪುರಸ್ಕಾರ ಆಗಲಿಕ್ಕೆ ಸಚಿವರು ಒಪ್ಕೊಂಡ್ರು ಅಂತಕ್ಕಂಥ, ಆದರೆ ಜನರ ಅಭಿಪ್ರಾಯವೇ ಬೇರೆ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ಕಾಪುವಿನ ಉಳಿಯಾರುಗೋಳಿ ಮತ್ತು ಕಾಪು ಮಲ್ಲಾರ್ ನಮ್ಮ ಕೈಯಲ್ಲಿ ಇರಲಿಲ್ಲ, ಆದರೆ ಅಲ್ಲಿ ಕಾಂಗ್ರೆಸ್ ಆಡಳಿತ ಇರಲಿಲ್ಲ, ಒಂದಷ್ಟು ಹೊಂದಾಣಿಕೆಯಲ್ಲಿ ರಾಜಕೀಯ ಇತ್ತು. ಪ್ರಥಮವಾಗಿ ಶಾಸಕರಾಗಿ ನಿಯುಕ್ತಿಗೊಂಡ ವಿನಯ್ ಕುಮಾರ್ ಸೊರಕೆ ಅವರು ಕಾಪುವಿನ ಒಂದು ಸಭೆಯಲ್ಲಿ ಹೇಳ್ತಾರೆ, ಕಾಪುವನ್ನು ನಗರಸಭೆಯಾಗಿ ಅವರು ವಿಧಾನಸಭೆಗೆ ಆಯ್ಕೆ ಆದ ನಂತರ ಉಸ್ತುವಾರಿ ಸಚಿವರಾಗಿ ನಗರಾಭಿವೃದ್ಧಿ ಸಚಿವರಾಗಿ ಬಂದ ನಂತರ ಕಾಪುವನ್ನು ನಗರ ಪುರಸಭೆಯಾಗಿ ಘೋಷಣೆ ಮಾಡ್ತೇವೆ. ಅಲ್ಲ, ಒಂದು ವೇಳೆ ನಗರಾಭಿವೃದ್ಧಿ ಈ ನಗರ ಈ ಸಂಬಂಧಪಟ್ಟ ಇಲಾಖೆಗೆ ಅವರು ಮಂತ್ರಿಗಳಾಗದಿದ್ದರೆ ಈ ಯೋಜನೆ ಅವರಿಗೆ ಬರ್ತಿರ್ಲಿಲ್ವಾ? ಖಂಡಿತ ಬರ್ತಿರಲಿಲ್ಲ, ಖಂಡಿತ ಬರ್ತಿರಲಿಲ್ಲ. ಯಾಕೆ ಭಾರತೀಯ ಜನತಾ ಪಕ್ಷದವರು ವಿರೋಧ ಮಾಡಿಲ್ಲ? ಯಾಕೆ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಪಂಚಾಯತ್ ಇತ್ತು, ಯಾಕೆ ಅದರ ವಿರುದ್ಧ ನಿರ್ಣಯವನ್ನು ಮಾಡಿಲ್ಲ? ನಾನು ಯಾಕೆ ಆ ರೀತಿಯೆಲ್ಲ ಮಾತಾಡಿದ್ರೆ ಈಗ ಗ್ರಾಮ ಪಂಚಾಯತಿಗಳನ್ನು ಅವರೇ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರುಗಳಿದ್ರು, ಪ್ರಭಾವಿ ನಾಯಕರುಗಳಿದ್ರು, ಅವರ ನಿರ್ಣಯಗಳ ಮೂಲಕ ಟರಾವ್ ಮೂಲಕ ಸರ್ಕಾರಕ್ಕೆ ಹೋಗಿದೆ ಮನವಿ, ನಾವು ಪುರಸಭೆ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತ. ಕಾಪು ಪುರಸಭೆ ಆಗುವುದಕ್ಕಿಂತ ಮೊದಲು ಕಾಪು ಯಾವ ರೀತಿ ಇತ್ತು? ಕಾಪುವಲ್ಲಿ ದಶಕಗಳಿಂದ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದರು, ಅಲ್ಲಿ ಒಂದು ಬಟ್ಟಿ ಕಸವನ್ನು ಎತ್ತಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಿಕ್ಕೆ ಅವರಿಂದ ಆಗಿಲ್ಲ. ಕಾಪು ಪೇಟೆಯಲ್ಲಿ ಸಂಪೂರ್ಣವಾಗಿ ಕಸ ಹೊಂದಿಕೊಂಡೇ ಉಂಟು. ಆ ಪೇಟೆ ಎಲ್ಲಿ ನೋಡಿದರೂ ಗಲೀಜಿರುವಂಥ ಪ್ರದೇಶ. ಒಂದು ಕಡೆಯಲ್ಲಿ ಡ್ರೈನೇಜಿಯ ನೀರು ಗದ್ದೆಗೆ ಹೋಗ್ತಾ ಉಂಟು, ಹೋಟೆಲ್ನವರ ನೀರುಗಳೆಲ್ಲ ಅಲ್ಲಿ ದಿನನಿತ್ಯ ನರಕ ಯಾತನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಜನರಿಗೆ ಬದುಕಲಿಕ್ಕೆ ಆಗದೆ ಕಾಡು ಕುಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ರೀತಿಯ ಯೋಜನೆಗಳನ್ನು ಭಾರತೀಯ ಜನತಾ ಪಕ್ಷದ ಶಾಸಕರು ಆಡಳಿತ ಇದ್ದಾಗ ಇವರ ಸರ್ಕಾರ ಇದ್ದಾಗ ಇವರಿಗೆ ಒಂದು ವಿಚಾರ. ದೇವಿಪ್ರಸಾದ್ ಶೆಟ್ಟರು ಹೇಳಿದ ಹಾಗೆ ಅಲ್ಲಿ ಡ್ರೈನೇಜ್ ಸಮಸ್ಯೆ ಇದೆ, ಅಲ್ಲಿ ನೀರಿನ ಸಮಸ್ಯೆ ಇದೆ, ಮತ್ತೊಂದು ಸಮಸ್ಯೆ ಇದೆ ಅಂತ ಹೇಳಿ ಕಾಪುವಿನ 26 ಪಂಚಾಯತಿಗೂ ಇವರು ಪಟ್ಟಣ ಪಂಚಾಯತೋ ಪುರಸಭೆಯೋ ಇನ್ನೊಂದು ಮತ್ತೊಂದು ಮಾಡಬೇಕಾಗ್ಬೋದು. ನಾನು ಯಾಕೆ ಹೇಳ್ತೇನೆಂದರೆ ಪುರಸಭೆ ಆಗುವ ಮೊದಲು ಉಸ್ತುವಾರಿ ಸಚಿವರು ನಿಯುಕ್ತಿ ಆದ ನಂತರ ಅವರು ಆಗಿ ಬಂದ ನಂತರ ಕಾಪುವಲ್ಲಿ ಪ್ರಥಮ ಸಭೆಯಲ್ಲಿ ಅವರು ಹೇಳಿದೇನೆಂದರೆ ಕಾಪು ಅಭಿವೃದ್ಧಿಪಡಿಸಲಿಕ್ಕೆ ನಾನು ಕಾಪುವನ್ನು ಪುರಸಭೆಯಾಗಿ ಮಾಡಲಿ ಪ್ರಯತ್ನ ಮಾಡ್ತೇನೆ ಅಂತ ಅವರು ಹೇಳಿದರು, ಒಂದು ಮಾತನ್ನು ಹೇಳಿದರು. ತದನಂತರ ಉಳಿಯಾರುಗೋಳಿ ಮತ್ತು ಕಾಪುವಿನ ಎರಡೂ ಪಂಚಾಯತ್ಗಳಲ್ಲೂ ಕೂಡ ಸಭೆ ಆಯಿತು. ಪ್ರಥಮ ಸಭೆಯಲ್ಲಿ ಪುರಸಭೆಗೆ ವಿರುದ್ಧವಾದ ಅಲ್ಲಿ ನಿರ್ಣಯ ಮಾಡಿದರು. ಅಲ್ಲ, ಆ ಟೈಮಲ್ಲಿ ನೀವು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ರಿ, ಇದನ್ನ ವಿರೋಧ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಆದ್ರೆ ನೀವು ಬೀದಿಗಿಳಿದ ಅದನ್ನೇ ಹೋರಾಟ ಮಾಡಿಲ್ಲ, ಯಾಕೆ ಪ್ರತಿಭಟಿಸಲಿಲ್ಲ, ಯಾಕೆ? ಅದರಲ್ಲಿ ನಿಮ್ಮಲ್ಲಿ ಗೊಂದಲ ಇತ್ತ ಅಂತ? ನಮ್ಮಲ್ಲಿ ಗೊಂದಲ ಇಲ್ಲ, ಗೊಂದಲ ಇರಲಿಲ್ಲ. ಆದ್ರೆ ಒಂದು ವಿಚಾರ ಏನಂದ್ರೆ ಸ್ವತಃ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಸಚಿವರು ಆದ್ರಿಂದ ನಮ್ಮಲ್ಲಿ ಕೆಲವರು ಹೇಳಿದ್ರು ಅವ್ರು ಏನು ಮಾಡಿದ್ರು ಅದನ್ನು ಮಾಡ್ತಾರೆ, ಯಾಕಂದ್ರೆ ಅವರ ಡಿಪಾರ್ಟ್ಮೆಂಟ್ ಇರ್ಲಿಕ್ಕೆ ಅವ್ರು ಮಾಡ್ತಾರೆ. ನಾವೇನು ಮಾಡುವ,
ನಮ್ಮ ಹೋರಾಟವನ್ನ ನಾವು ಜಾರಿಯಲ್ಲಿಡುವ. ನಾಳೆ ಪುರಸಭೆ ಆದ್ರೆ ಪುರಸಭೆಗೆ ಹೋರಾಟ ಮಾಡುವ. ಅಲ್ಲ, ಹೋರಾಟವಿದ್ರೆ ಯಾಕೆ ಇದು ಆಯ್ತು? ಅವ್ರು ಹೇಳುವ ಹಾಗೆ ಈಗ ಎಲ್ಲ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ವಿರೋಧ ನಿಮ್ಮ ತರವನ್ನು ಬೇಕಾದ್ರೆ ಸದಸ್ಯರು ಭಾರತೀಯ ಜನತಾ ಪಕ್ಷ ಒಂದು ಸಭೆ ಕರೀರಿ, ಕರೀರಿ ನೀವು ಇನ್ನೊಂದು ಸಭೆ ಕರೀರಿ. ಗ್ರಾಮ ಪಂಚಾಯತ್ ಎರಡು ಗ್ರಾಮ ಆದ್ರೆ ಒಂದು ವಿಚಾರ, ಮೂರು ಗ್ರಾಮ ಪಂಚಾಯತ್ ಇವತ್ತು ನಗರಸಭೆ ಪುರಸಭೆ ಆಗಿ ಘೋಷಣೆ ಮಾಡಿದ್ರೆ ಅದರ ಹಿಂದಿನ ಪುರಸಭೆ ಇದು ಗ್ರಾಮ ಪಂಚಾಯತ್ ಕಟ್ಟಡದ ಪೇಮೆಂಟ್ ಇನ್ನು ಮಾಡ್ಲಿಕ್ಕೆ ಆಗಲ್ಲ. ಅದು ಯಾರು ಮಾಡಿಲ್ಲ? ನಾನು ಹೇಳುದು ಯಾರು ಮಾಡಿ, ನಾನು ಹೇಳುದು ಆಡಳಿತದ್ದು ಉಸ್ತುವಾರಿ ಬೇಕಾ ಬಿಟ್ಟು ಆಡಳಿತ ಇದ್ರು ಕೂಡ ಆಡಳಿತ ಇದ್ರು ಕೂಡ ಅಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಕರೀಲಿಲ್ಲ, ಸ್ವಯಂ ಮಾಡಿದ್ದಾರೆ ಅವರಿಗೆ ಪುರಸಭೆ ಕಾಪು ಪಂಚಾಯತ್ನ ಆಡಳಿತದಲ್ಲಿ ಬಿಜೆಪಿ ಇತ್ತು, ಅಲ್ಲಿ ಟೆಂಡರ್ ಕರೀಲಿಲ್ಲ ಅಂತ ಇವ್ರು ಹೇಳ್ತಾರೆ. ಅದೇ ಬೊಮ್ಮಾರಿ ಬೆಟ್ಟಲ್ಲಿ ಅಲ್ಲೂ ಕೂಡ ಅಂತದೇ ಕೆಲಸ ಆಗಿದೆ, ಟೆಂಡರ್ ಆಗ್ಲಿಲ್ಲ. ಆ ಅಧ್ಯಕ್ಷರನ್ನ ಕಾಂಗ್ರೆಸ್ ಗೆ ತಗೊಂಡು ಪೇಮೆಂಟ್ ಮಾಡ್ತಾರೆ ನೋಡಿ. ಆ ಅಧ್ಯಕ್ಷರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಪೇಮೆಂಟ್ ಮಾಡ್ತಾರೆ. ಪಂಚಾಯತ್ ವ್ಯವಸ್ಥೆ ಅಲ್ಲ, ಹಸ್ತಾಂತರ ಮಾಡುವಾಗ ಪಂಚಾಯತ್ ವ್ಯವಸ್ಥೆ ಅಲ್ಲ. ಆ ಪಂಚಾಯತ್ಲ್ಲೂ ಪಂಚಾಯತ್ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ, ಅವರು ಏನು ಕೆಲಸ ಹಾಳು ಮಾಡಲಿಲ್ಲ, ಇವರು ಹಾಳು ಮಾಡಿಲ್ಲ. ಬೊಮ್ಮಾರಿಬೆಟ್ಟಿನ ಪಂಚಾಯತ್ನ ಅಧ್ಯಕ್ಷರಿಗೆ ಆಮಿಷ ಒಡ್ಡಿ ಕಾಂಗ್ರೆಸ್ ಗೆ ಕರೆಸಿ ಪೇಮೆಂಟ್ ಮಾಡ್ತಾರೆ. ಕಾಪುವಲ್ಲಿ ಇವತ್ತಿಗೂ ಪೇಮೆಂಟ್ ಆಗಿಲ್ಲ. ನಾನು ಹೇಳುದು ಕಾಪುವಲ್ಲೂ ಕೆಲಸ ಮಾಡಿದ್ದಾರೆ, ಪೇಮೆಂಟ್ ಮಾಡಿ. ಬೊಮ್ಮಾರಿಬೆಟ್ಟಲ್ಲಿ ಕೆಲಸ ಮಾಡಿದ್ರೆ ಪೇಮೆಂಟ್ ಮಾಡಿ. ಎಸ್ ಸರ್, ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೆಗೆದು. ಎಸ್ ವೀಕ್ಷಕರೇ, ನಾವು ಮೊದಲ ಹಂತದಲ್ಲಿ ಚರ್ಚೆಯನ್ನು ಆರಂಭ ಮಾಡಿದ್ದೇವೆ. ಪುರಸಭೆ ಅಗತ್ಯತೆ ಏನಿತ್ತು, ಇದು ಇನ್ನೂ ಮುಂದೆ ಈಗ ಚುನಾವಣೆ ಮೀಸಲಾತಿ ಈಗ ಬಹಳ ಮುಖ್ಯವಾದಂತಹ ಚರ್ಚೆ ಆಗಲಿಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. Shiddhas, the Samsung exclusive store, City Arcade, Bendurwell, Mangalore and Udupi Manipal Main Road, Udupi. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತು ಕಾಪು ಪುರಸಭೆ ಫೈಟ್ ಈ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ಕಾಪು ಪುರಸಭೆಯನ್ನಾಗಿ ನಿರ್ಮಾಣ ಮಾಡತಕ್ಕಂಥ ಅವಶ್ಯಕತೆ ಏನೆತ್ತ ಇತ್ತು? ಈ ಕಾಪು ಕ್ಷೇತ್ರದ ಶಾಸಕರು ಇವತ್ತು ಏನು ವಿನಯ್ ಕುಮಾರ್ ಸ್ವರ್ಗಿಯವರಿದ್ದಾರೆ. ಶ್ರೀಯುತರು ಅಲ್ಲಿ ನಗರಾಭಿವೃದ್ಧಿಯ ಸಚಿವರಾಗಿದ್ದರಿಂದ ತಮ್ಮ ಅನುದಾನವನ್ನು ಅಲ್ಲಿ ನೇರವಾಗಿ ಬಟ್ಟೆ ಇಳಿಸಲಿಕ್ಕೆ ಅನುಕೂಲ ಮಾಡಿಕೊಳ್ಳೋದಕ್ಕಾಗಿ ಮಾಡ್ತಾ ಇದ್ದಾರೆ. ಹಾಗಾದರೆ ಇವರು ಮುಂದಿನ ದಿನಮಾನದಲ್ಲಿ ಪ್ರತಿ ಸಲ ಚುನಾವಣೆಯಲ್ಲಿ ಇವರು ಗೆದ್ದು ಬಂದು ಪ್ರತಿ ಸರ್ತಿ ನಗರಾಭಿವೃದ್ಧಿ ಸಚಿವರಾಗ್ತಾರೆಯೇ? ಈ ರೀತಿಯಾದಂಥ ಜನಸಾಮಾನ್ಯರ ಮುಂದೆ ಪ್ರಶ್ನೆಗಳಿವೆ. ಅದನ್ನೇ ನಮ್ಮ ಕಾಂಗ್ರೆಸ್ ವಕ್ತಾರರು, ಕಾಂಗ್ರೆಸ್ ಮುಖಂಡರು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ನಾವು ಮತ್ತಷ್ಟು ಚರ್ಚೆಯನ್ನು ಮಾಡೋಣ, ಮುಂದುವರಿಸೋಣ. ಎಸ್, ಹಾಗೆ ಯೋಗಿ ಶೆಟ್ಟರೇ, ಬಹಳ ಮುಖ್ಯವಾಗಿ ಇವತ್ತು ನೀವು ಒಂದು ಪ್ರಮುಖವಾದಂಥ ಹೇಳಿಕೆ ಕೊಟ್ಟಿದ್ರಿ. ಇದು ಏನೇ ಆದರೂ ನಾವು ಕನಿಷ್ಠ ಒಂದಷ್ಟು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ ಇವತ್ತು ಈ ಹೇಳಿಕೆಯನ್ನು ಕೊಡ್ತಾ ಇದ್ರಿ, ಇದು ಪುರಸಭೆಯಾಗಿ ನಿರ್ಮಾಣ ಆಗ್ತಕ್ಕಂಥದ್ದು ಒಂದು ಸ್ಥಿತಿಯಲ್ಲಿರ್ತಕ್ಕಂಥದ್ದಲ್ಲಿ ನೀವು ಯಾವುದೇ ಒಂದು ಪ್ರತಿಭಟನೆಯನ್ನು ನಿಮ್ಮ ಪಾರ್ಟಿಯಿಂದ ಮಾಡಿಲ್ಲ. ಜೊತೆಗೆ ಇದನ್ನು ನೀವು ಈ ಆಗ್ತಕ್ಕಂಥ ಬೆಳವಣಿಗೆಯನ್ನು ಸಾಂದರ್ಭಿಕವಾಗಿ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಬೆಳವಣಿಗೆಯನ್ನು ಮಾಡಿಕೊಂಡು ಒಂದು ಈ ಎರಡರ ಮಧ್ಯೆ ಒಂದು ಉಪಯೋಗವನ್ನು ಪಡ್ಕೊಳ್ಳುವ ಪ್ರಯತ್ನ ಆಗ್ತಾ ಇದೆ ಅಂತಕ್ಕಂಥದ್ದು. ಇವರಿಬ್ಬರ ಜಗಳದಲ್ಲಿ ಮೂರನೇದಾಗಿ ಒಂದಷ್ಟು ಅಲ್ಲೊಂದಷ್ಟು ಇಲ್ಲೊಂದಷ್ಟು ತಗೊಂಡು ನಾಳೆ ಸರ್ಕಾರದ ನಿರ್ಮಾಣದ ಹಂತದಲ್ಲಿ ಒಂದಷ್ಟು ಕೆಲಸ ಮಾಡುವ ಯೋಚನೆ ಇದೆಯೇ ಅಂತ. ಒಂದು ಹೇಳುವುದಾದ್ರೆ, ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ತೇವೆ. ಈ ದೇವಿಪ್ರಸಾದ್ ಶೆಟ್ಟರು ಹೇಳಿದ ಹಾಗೆ ಮೂರು ಪಂಚಾಯತ್ ಸೇರಿಸಿ ಪುರಸಭೆಯನ್ನಾಗಿ, ನಾವು ಹೊಸ ಪುರಸಭೆಯನ್ನಾಗಿ ಕಾಪಲ್ಲಿ ಅದನ್ನು ನೀವು ಒಪ್ಕೊಳ್ತೀರಾ? ಮಾಡ್ತಾ ಇದ್ದಾರೆ. ಎರಡು ಪಂಚಾಯತ್ ಬಿಜೆಪಿ ಆಡಳಿತದಲ್ಲಿತ್ತು, ಒಂದು ಪಂಚಾಯತ್ ಸಮ್ಮಿಶ್ರವಾಗಿತ್ತು. ಓಕೆ, ಎರಡು ಪಂಚಾಯತಿಯ ಆಡಳಿತವನ್ನು ಮನವೊಲಿಸುವಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಶಾಸಕರು ಯಶಸ್ವಿಯಾಗಿದ್ದಾರೆ. ಎಲ್ಲರೂ ಸೇರಿ ಪುರಸಭೆ ಆಗಬೇಕು. ಆಗ್ಬೇಕಾದ್ರೆ ಯಾಕೆ ಆಗ್ಬೇಕು? ಒಂದು ಮುಖ್ಯವಾದ ಉದ್ದೇಶ ಎಲ್ಲರ ಹತ್ರ ಇತ್ತು, ಕಾಪಲ್ಲಿ ಒಂದು ಡ್ರೈನೇಜ್ ಸಮಸ್ಯೆ ದೊಡ್ಡದಾಗಿ ಕಾಡ್ತಾ ಇತ್ತು. ಆ ಡ್ರೈನೇಜ್ ಸಮಸ್ಯೆಗೋಸ್ಕರ ಪುರಸಭೆ ಮಾಡಬೇಕು ಅಂತ ಒಂದು ಒತ್ತಡ ಎಲ್ಲರಲ್ಲಿ ಒಂದು. ಅಲ್ಲ, ಇದಕ್ಕೆ ನಿಮ್ಮ ಪಾರ್ಟಿಯಿಂದ ಸ್ಪಷ್ಟ ಚಿತ್ರಣ ಇಲ್ಲ. ಡ್ರೈನೇಜ್ ಸಮಸ್ಯೆಗಾಗಿ ನೀವು ಓಕೆ ಅಂತ ಹೇಳಿದಿರಾ? ನಾವು ಓಕೆ ಅಂತ ಹೇಳಿಲ್ಲ. ನಾವು ಡ್ರೈನೇಜ್ ಸಮಸ್ಯೆ ಆಗ್ಬೇಕು, ಅದಕ್ಕೋಸ್ಕರ ಪುರಸಭೆ ಆಗ್ಬೇಕಂತ ನಾವು ಯಾವತ್ತೂ ಹೇಳಿಲ್ಲ. ನಿಮ್ಮದು ಸ್ಪಷ್ಟವಾಗಿ ಇದಕ್ಕೆ ಒಪ್ಪಿಗೆ ಇತ್ತು. ಸಮಸ್ಯೆಗೆ ಅನುದಾನ ಕ್ರೋಢೀಕರಿಸಲು ಪುರಸಭೆಯಾಗಿ ಮಾರ್ಪಾಡಾದ್ರೆ ಒಳ್ಳೆ ಅನುದಾನವನ್ನು ಕ್ರೋಢೀಕರಿಸಬಹುದು, ದೊಡ್ಡ ಮೊತ್ತದ ಅನುದಾನ.
ಅದು ನಮ್ಮ ಪಂಚಾಯತ್ ಲೆವೆಲ್ ಅಲ್ಲಿ ಆಗುವುದಿಲ್ಲ ಎಂಬ ಒಂದು ವಿಚಾರವಾಗಿ ಈ ಸಮಸ್ಯೆ ಎಲ್ಲ ಆಯಿತು ಪುರಸಭೆ ಆಗುವಲ್ಲಿ. ನಾವು ಖಂಡಿತವಾಗಿಯೂ ಈ ಸಲ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಯಾವುದೇ ಸಾರ್ವಜನಿಕರಿಗೆ ಹೊರೆಯಾಗದ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವಿರುವವರು. ಇಂಪ್ರೂವ್ಮೆಂಟ್ ನಮಗೆ ಬೇಕು. ಅಲ್ಲ, ಅಲ್ಲಿಗೂ ಅಲ್ಲಿಗೂ ನೀವು ಪುರಸಭೆ ಆಗಲಿಕ್ಕೆ ಪರೋಕ್ಷವಾಗಿ ಒಪ್ಕೊಂಡಿದ್ರಿ, ನಿಮ್ಮ ಸ್ಥಗಿತತೆಯನ್ನ ನೀವು ಅಲ್ಲಿ ಖಂಡಿತ ಪುರಸಭೆ ಆಗ್ಲೇಬೇಕಂತ ನಾವು ಇವತ್ತಿಗೂ ಒಪ್ಪುವುದಿಲ್ಲ. ನಮಗೆ ಇಂಪ್ರೂವ್ಮೆಂಟ್ ಆಗ್ಬೇಕು. ಹಾಗಿದ್ರೆ ನೀವು ಯಾಕೆ ಇದನ್ನ ಪ್ರತಿಭಟಿಸಲಿಲ್ಲ? ಇದಕ್ಕೆ ಬೇರೆ ಆದ ಪರ್ಯಾಯ ಮಾರ್ಗವನ್ನು ತೋರಿಸಬಹುದಿತ್ತಲ್ಲ ನೀವು. ನಾವು ಪ್ರತಿಭಟಿಸುವಷ್ಟು ಈಗ ತಾನೇ ನಾವು ಒಂದು ನಮ್ಮ ಪಕ್ಷವನ್ನು ಬೆಳೆಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಜನರಿಗೆ ಯಾವುದೇ ರೀತಿಯ ಹೊರೆಯಾಗದ ರೀತಿಯಲ್ಲಿ ಟ್ಯಾಕ್ಸ್ ಹಾಕುವಂಥದ್ದನ್ನು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಈಗ 2015 ಮುಂಚೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ಗೆ ಕೆಲವು ಪಂಚಾಯತಿಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಿಗ್ನೇಚರ್ ಆಗ್ತಾ ಇಲ್ಲಂತೆ ಯಾವುದೇ CET ಫೈಲ್ ಅಪ್ಲಿಕೇಶನ್ಗೆ. ಇದು ತಪ್ಪು. ಇಂಥದ್ದನ್ನು ಇನ್ನು ಮುಂದೆ ನಾವು ಪ್ರತಿಭಟಿಸ್ತೇವೆ. ಯಾವುದೇ ನಮ್ಮ ಗ್ರಾಮೀಣ ಪ್ರದೇಶದ ಇರುವವರು ನಾವು ಅದಕ್ಕೆ ತೊಂದರೆ ಆಗಬಾರ್ದು, ಇಂಪ್ರೂವ್ಮೆಂಟ್ ಆಗಲಿ. ಅಲ್ಲ ಖಂಡಿತ ಸರಿ. ಈಗ ನಾವು ಕೇವಲ ಚುನಾವಣೆಗೆ ಸಿದ್ಧವಾದರೂ ಸಾಲದು, ಇದೆಲ್ಲವನ್ನು ಅಲ್ಲಿ ಆ ಒಂದು ಸ್ಥಳದಲ್ಲಿ ಇರಬೇಕಾಗುತ್ತೆ, ಪ್ರತಿಕ್ರಿಯೆ ನೀಡಬೇಕಾಗುತ್ತೆ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಎಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮಾತಾಡುವಂತಾಗಬಾರ್ದಲ್ಲ. ಆ ಹಿನ್ನೆಲೆಯಲ್ಲಿ ಕೇಳ್ತಕ್ಕಂಥದ್ದು, ಎಸ್ ಸರ್, ತಾವು ಕೂಡ ಒಂದು ಭಾಳ ಮುಖ್ಯವಾದ ವಿಚಾರವನ್ನು ಹೇಳ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ. ಈಗ ಪುರಸಭೆ ಡ್ರೈನೇಜ್ಗೋಸ್ಕರ, ಕುಡಿಯುವ ನೀರಿಗೋಸ್ಕರ ಆಗುವುದಾದ್ರೆ ಪುರಸಭೆ ಆಗಲಿಕ್ಕೆ ಎಲಿಜಿಬಿಲಿಟಿ ಇದ್ದದ್ದು ಪಡುಬಿದ್ರೆ. ಯಾಕಂದ್ರೆ ಪಡುಬಿದ್ರೆಯಲ್ಲಿ ಜನಸಂಖ್ಯೆ ಈ 3 ಪಂಚಾಯತ್ ಅನ್ನು ಒಟ್ಟು ಮಾಡಿ 13,000 ದಾಟಿದ್ದು. ಪಡುಬಿದ್ರೆ ಜನಸಂಖ್ಯೆ ಈಗಲೇ ಅಷ್ಟಿದೆ, ಶಿರುವ ಇದೆ. ಕಾಂಗ್ರೆಸ್ನವರಿಗೆ ಕಾಪುವಿನ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅದಕ್ಕಿಂತ ಜಾಸ್ತಿ ಕಾಳಜಿ ಇರಬೇಕು. ಯಾಕಂದ್ರೆ ಕಾಪುವಿನ ಬಗ್ಗೆ ಕಾಳಜಿ ತಪ್ಪಲ್ಲ, ಉಸ್ತುವಾರಿ ಸಚಿವ ತಪ್ಪಲ್ಲ. ಆ 3 ಪಂಚಾಯತ್ಗಳನ್ನು ಸೇರಿ 13,000 ಮಾಡೋದು ಒಳ್ಳೆಯದು. 13,000 ಜಾಸ್ತಿ ಪಾಪ್ಯುಲೇಷನ್ ಇದ್ದ ಪಡುಬಿದ್ರೆಯನ್ನು ಮತ್ತೆ ಶಿರುವನ್ನು ಪುರಸಭೆ ಮಾಡುವಂತಹ ಕ್ಷೇತ್ರ ಅದ್ರಲ್ಲಿ ಚರ್ಚೆ ಇಲ್ಲ, ಅದ್ರಲ್ಲಿ ಚರ್ಚೆ ಅದರಲ್ಲ. ನಾನು ಹೇಳೋದು ಕಾಪು 2ನೇ ಹಂತದಲ್ಲಿ ಮಾಡಬಹುದು, ತಪ್ಪಲ್ಲ 2ನೇ ಹಂತದಲ್ಲಿ ಮಾಡಬಹುದು. ಎಲ್ಲಿ ಇವತ್ತು ಪಡುಬಿದ್ರೆ ಸಮಸ್ಯೆ ಕಾಪುಗಿಂತ ಜಾಸ್ತಿ ಸಮಸ್ಯೆ ಇದೆ, ಶಿರುವದಲ್ಲಿ ಸಮಸ್ಯೆ ತುಂಬ ಇದೆ. ಆ ಸಮಸ್ಯೆಗಳಿಗೆ ಮೊದಲ ಆದ್ಯತೆ ಕೊಟ್ಟು ಮತ್ತೆ ಕಾಪು ಮಾಡಬೋಯ್ತು. ಇವತ್ತು ಕಾಪು ಮಾಡಿದ್ರು ಕೂಡ ಎಲ್ಲವೂ ಪರಿಹಾರ ಆಗ್ತಂತಲ್ಲ. ಕಳೆದ 1 ವರ್ಷದಿಂದ ಪುರಸಭೆ ಆಗ್ತದೆ, ಕೋಟಿ ಬರ್ತದೆ, 1 ಕೋಟಿ ಬರ್ತದೆ, 100 ಕೋಟಿ ಬರ್ತದೆ, 150 ಕೋಟಿ ಬರ್ತದೆ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಎಲ್ಲಿಂದ ಬರ್ತದೆ, ಎಷ್ಟು ಬಂದಿದೆ. ನಾನು ಮಾಹಿತಿ ಹಾಕಲ್ಲಿ ಇವತ್ತು ಹಾಕಿದ್ದೇನೆ. ಮೊನ್ನೆ 3 ಲಕ್ಷದ ಪ್ರಕೃತಿ ವಿಕೋಪದ ನಿಧಿಯಿಂದ ಅಲ್ಲಲ್ಲಿ ಕಾಂಕ್ರೀಟ್ ಮಾಡಿದ್ದು ಬಿಟ್ಟರೆ ಪುರಸಭೆ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಕಾಮಗಾರಿ, ಡ್ರೈನೇಜಿನ ಒಂದು ವ್ಯವಸ್ಥೆ, ಮತ್ತೆ ಯಾವುದೋ ಒಂದು ವ್ಯವಸ್ಥೆಗೆ ಬಿಟ್ಟರೆ 150 ಕೋಟಿ ಕೆಲಸ ಪುರಸಭೆಯಲ್ಲಿ ಆಗ್ತಾ ಇಲ್ಲ. ಆದ್ದರಿಂದ ಉಸ್ತುವಾರಿ ಸಚಿವರಿಗೆ 150 ಕೋಟಿಯ ಅವರ ನೇರವಾಗಿ ಅವರ ಏನು ಹೇಳ್ತಾರೆ ಖಾತೆ ಇದರಿಂದ ಒಂದಷ್ಟು ಅನುದಾನ ಬರ್ಬೋದು, ನಾನು ಹೇಳೋದಿಲ್ಲ. ಆದರೆ 150 ಕೋಟಿ, 120 ಕೋಟಿ, 150 ಕೋಟಿ ಹೇಳ್ತಾರೆ. ಮತ್ತು ವಿಚಿತ್ರ ಏನಂದರೆ ನನಗೆ ಭಾಳ ಆಶ್ಚರ್ಯ, 150 ಕೋಟಿ ಘೋಷಣೆ ಆದ ಕೂಡಲೇ ಪುರಸಭೆಯಲ್ಲಿ ಒಂದಷ್ಟು ಜನ ಒಟ್ಟು ಮಾಡಿ ಅವರಿಗೆ ಸನ್ಮಾನ ಮಾಡ್ತಾರೆ, ಖುಷಿ ನಮಗೆ ತಪ್ಪಲ್ಲ. ಆದರೆ ನನಗೆ ನಾನು ಆದಿಸ ನನಗೆ ಫೋನ್ ಮಾಡಿದರು, ನಾನು ಹೇಳಿದೆ ಫಸ್ಟಿಗೆ ನೀವು ಲಾಲಾಜಿ ಮೆಂಡನ್ಗೆ 400 ಚಿಲ್ಲರೆ ಕೋಟಿ ಕೆಲಸ ಮಾಡಿದ್ದಾರೆ ಕಾಪುವಲ್ಲಿ, ಇದ್ದು ನಾನು ಡಾಕ್ಯುಮೆಂಟ್ ಕೊಡ್ತೇನೆ. ಅವರಿಗೊಂದು ಮಾಲೆ ಹಾಕಲಿಲ್ಲ ನೀವು, ಉಸ್ತುವಾರಿ ಸಚಿವರು ಮಾಲೆ ಹಾಕಿದ್ರೆ ತಪ್ಪಿಲ್ಲ, ನನ್ನದು ಅದರಲ್ಲಿ ಒಬ್ಜೆಕ್ಷನ್ ಇಲ್ಲ. ಎಲ್ಲರನ್ನು ಒಂದೇ ಥರ ಕಾಣಬೇಕು ನೀವು, ನಮ್ಗೆ ಯಾರು ಅಲ್ಲಿ ಸನ್ಮಾನ ಮಾಡಿದ್ದು ಊರಿನ ಪೌರವರು ಸನ್ಮಾನ ಮಾಡಿರೋದು, ಅವರವರ ಅಭಿಮಾನದಿಂದ ಸನ್ಮಾನ ಮಾಡಿದ್ದಾರೆ. ಲಾಲಾಜಿ ಮೆಂಡನ್ರು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಈಗ ನಾವು ಹೇಳಿಲ್ಲ, ಬಂದು ಹೋಗಿದ್ದಾರೆ ನಮ್ಗೊತ್ತು, ನೀವು ಅವ್ರ ಹತ್ರ ಕೇಳಿ. ಅಧ್ಯಕ್ಷತೆ ಈಗ ಬಂದು ಅವರು ಭೇಟಿಯಾಗಿ ಹೋಗಿದ್ದಾರೆ. ಈಗ ನಮ್ಮ ಏನು ವಿಚಾರ ಅಂತ ಹೇಳಿದ್ರೆ ಅಭಿವೃದ್ಧಿ ಬಗ್ಗೆ ಇವರು ಹೇಳಿದ್ರು, ನೀವು ಮೀಸಲಾತಿ ಬಗ್ಗೆ ಅವರು ಅಭಿವೃದ್ಧಿ ಬಗ್ಗೆ ಹೇಳುವಾಗ ನಾವು ಮಾತಾಡಬೇಕಾಗ್ತದೆ. ಈಗಾಗಲೇ ಕಾಪು ಎಂಬುದು ಕೇಂದ್ರವಾಗಿರುವಂತ ಒಂದು ಸ್ಥಳ, ಕಾಪು ವಿಧಾನಸಭಾ ಕ್ಷೇತ್ರ ಅಂತಲೇ ಹೆಸರು ಇರುವಂತಹದ್ದು. ನಮಗೆ ಪಡುಬಿದ್ರಿ, ಶಿರುವ, ಈಗ ನಮ್ಮ ಅಧ್ಯಕ್ಷರು BJP ಅವರು ಏನು ಹೇಳಿದ್ರು ಅಂತ ಎಲ್ಲವನ್ನು ಪುರಸಭೆ ಮಾಡಿ ಅಂತ ನೀವು ಹೇಳ್ತೀರಿ. ಪುರಸಭೆ ಮಾಡಿದ್ದಕ್ಕೆ ಅವರು ವಿರೋಧ ಇಲ್ವಾ ಅಂತ ಈಗ ಅವರ ಬಾಯಿಂದಲೇ ಬಂತು, ಪಡುಬಿದ್ರಿಯನ್ನು ಮಾಡಿ, ಶಿರುವವನ್ನು ಮಾಡಿ, ಎಲ್ಲವನ್ನು ಮಾಡಿ ಅಂತ.
ನಮ್ಮ ಅವರು ಅವರ ಒಂದು ಕಡೆ ವಿರೋಧ ಹೇಳ್ತಾರೆ, ಎಲ್ಲಿ ಇಲ್ಲ ಅಂತ ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ಅದಕ್ಕೆ ಎಲ್ಲದಕ್ಕೂ ಒಂದು ಗೈಡ್ಲೈನ್ಸ್ ಇದೆ. ಈಗಾಗಲೇ ಕಾಪುವನ್ನು ನಾವು ಪುರಸಭೆಯನ್ನು ಮಾಡುವ ಪ್ರಮುಖ ಉದ್ದೇಶ ನಾವು ಹೇಳ್ಕೊಳ್ತೇವೆ. ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಕಾಪುವನ್ನು ಒಂದು ಕೇಂದ್ರವಾಗಿ ಇಟ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಕಾಪು ಸಮಗ್ರವಾದಂತಹ ಅಭಿವೃದ್ಧಿ ಆಗಬೇಕು. ಪ್ರವಾಸಿ ನೀವು ಇದೆಲ್ಲವನ್ನು ಹೇಳಿದ್ರಿ, ಈ ಪ್ರಯತ್ನದಲ್ಲಿದ್ದೀರಿ, ಈಗಾಗಲೇ ಈಗ ಅನೌನ್ಸ್ ಕೂಡ ಮಾಡಿದ್ರಿ. ಅನೌನ್ಸ್ ಮಾಡುದಲ್ಲ, ಮಂಜೂರಾತಿ ಮಾಡಿದ್ದೇವೆ. ಮಂಜೂರಾತಿ ಮಾಡಿ ಅದನ್ನು ನೀವು ಈಗ ಅವರು ಹೇಳಿದ್ರು ಕೋಟಿ ಕೋಟಿ ಅನೌನ್ಸ್ ಮಾಡಿದ್ದಾರೆ, ಮಂಜೂರಾತಿ ಆಗಿಲ್ಲ ಅಂತ. ಈಗಾಗಲೇ ಕುಡಿಯುವ ನೀರಿಗಾಗಿ ಸಮಗ್ರವಾದಂತಹ ಮಣಿಪುರ ನದಿಯಿಂದ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿ ಈ ಮೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೂ 24 ಗಂಟೆ ಶುದ್ಧ ಕುಡಿಯುವ ನೀರು ಕೊಡ್ಲಿಕ್ಕೋಸ್ಕರ 54 ಕೋಟಿ ರೂಪಾಯಿ SDFC ಇಂದ ಈಗಾಗಲೇ ಅನುಮೋದನೆ ದೊರಕಿದೆ. ಅದರೊಂದಿಗೆ ಕಾಮಗಾರಿ ಆರಂಭ ಆಗಬೇಕು, ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗ್ತದೆ. ಅದರೊಂದಿಗೆ ಈ ಸಮಗ್ರವಾದಂತ ಒಳಚರಂಡಿ ವ್ಯವಸ್ಥೆ, ಹೇಗೆ ಯೋಗಿ ಶೆಟ್ಟಿ ಅವರು ಹೇಳಿದ್ರು, ಈಗ ಅಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಒಳಚರಂಡಿ ವ್ಯವಸ್ಥೆ ಇಲ್ಲ. ಕಾಪು ಬಹಳ ವೇಗವಾಗಿ ಅಭಿವೃದ್ಧಿ ಆಗ್ತಾ ಉಂಟು. ನಾವು ಮಾತು ಕೇಳಿ, ಅವ್ರು ಕೇಳಿದಿರಲ್ಲ ಹಾಗೆ ನಮ್ಮನ್ನು ಕೇಳಿ. 61 ಕೋಟಿ ರೂಪಾಯಿ ಇದ್ದು ನಾವು ಒಳಚರಂಡಿ ವ್ಯವಸ್ಥೆಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ. ಇದು ಟೆಂಡರ್ ಈಗಾಗಲೇ ಅದರ ಮಧ್ಯದಲ್ಲಿ ಪುನಃ ಕಾಪು ಪೇಟೆಗೆ ಮಾತ್ರ ಒಳಚರಂಡಿ ವ್ಯವಸ್ಥೆ ಆಗಬೇಕೆಂಬ ಉದ್ದೇಶದಿಂದ ಈಗಾಗಲೇ ಕಾಪುಪೇಟೆಯಲ್ಲಿ ದೊಡ್ಡ ಸಮಸ್ಯೆ ಇದೆ. ಒಳಚರಂಡಿ ರಸ್ತೆಗೆ ನೀರು ಬಿಡ್ತಾರೆ ಹೋಟೆಲ್ನವರು, ಜನರಿಗೆ ಸಮಸ್ಯೆ, ಮೂಗಿ ಕೈ ಇಟ್ಕೊಂಡು ಹೋಗುವಂತ ಕೆಲಸ ಆಗ್ತದೆ. ಅದಕ್ಕೋಸ್ಕರ 3 ಕೋಟಿ ರೂಪಾಯಿ ಅನುದಾನ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಆಗಿದೆ. ಈಗಾಗಲೇ ನೋಡಿ, ಇವರಿಗೆ ಯಾವುದು ಮಾಹಿತಿ ಹಾಕಿಂದ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವರ ಕೈಗೆ ನಾನು ಕೊಡ್ತಾ ಇದ್ದೇನೆ. ಹಣಕಾಸು ಬಿಡುಗಡೆ ಆಗಿದೆ 5 ಕೋಟಿ ರೂಪಾಯಿ ಘನತ್ಯಾಜ್ಯ ಇಲಾವರಿ, ಕಸ ಇಲಾವರಿ ಮಾಡ್ಲಿಕ್ಕೋಸ್ಕರ ಇದಕ್ಕೆ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಈಗಾಗಲೇ ಇಲ್ಲಿ ರುದ್ರಭೂಮಿಗಳು, ಹಿಂದೂ ರುದ್ರಭೂಮಿ ಉದ್ಯಾನವನ ಹಾಗೂ ಘನತ್ಯಾಜ್ಯ ಇಲವರಿ ಘಟಕ ಪ್ರಾರಂಭ, ಹಣ ಬಿಡುಗಡೆ ಆಗಿದೆ. ಅದರೊಂದಿಗೆ ಸಚಿವರು ಅವರ ಅನುದಾನದಲ್ಲಿ ಎಲ್ಲ 23 ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿಗಳ ಯೋಜನೆಗಳನ್ನು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ದಾರಿದೀಪಗಳಾಗಿರ್ಬೋದು, ಮೂಲಭೂತ ಸೌಕರ್ಯದ ವ್ಯವಸ್ಥೆಗಳಾಗಿರ್ಬೋದು, ಇದನ್ನೆಲ್ಲ ಸಮಗ್ರವಾದಂತ ಅಭಿವೃದ್ಧಿ ಮಾಡಲಿಕ್ಕೆ 60 ಕೋಟಿ ಈಗಾಗಲೇ 61 ಕೋಟಿ ರೂಪಾಯಿ ಈಗಾಗಲೇ ಎಸ್ಡಿಪಿ ಮೊದಲ ಹಂತದಲ್ಲಿ ಪ್ರಯತ್ನ. ಆದ್ರೆ ನಮ್ಮ ಪ್ರಶ್ನೆ, ಟೆಂಡರ್ ಪ್ರಕ್ರಿಯೆ ಕೂಡ ಆಗಿದೆ. ಎಸ್, ಅದನ್ನ ಒಪ್ಕೊಳ್ಳುವ. ಈಗಾಗಲೇ ಮೊದಲ ಹಂತದಲ್ಲಿ 60 ಕೋಟಿ ಹೇಳಿದ್ರು, 400 ಕೋಟಿ ರೂಪಾಯಿ ಮುಂಚಿನ ಕೆಲಸ ಮಾಡಿದ್ದಾರೆ. ಅವರು 10 ವರ್ಷದಲ್ಲಿ ಇರುವಾಗ 400 ಕೋಟಿ ಕೆಲಸ ಮಾಡಿದ್ದಾರೆ. ನಮ್ಮ ಸಚಿವರು 2.5 ವರ್ಷದಲ್ಲಿ 300 ಕೋಟಿ ರೂಪಾಯಿ ಯೋಜನೆ ಅನುಷ್ಠಾನ ಮಾಡಿ ಆಗಿದೆ. ಅದರೊಂದಿಗೆ ಶಾಶ್ವತವಾದಂತಹ ತಡೆಗೋಡೆ ಯೋಜನೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಅದರೊಂದಿಗೆ ಇವರ ಶಾಸಕರಿದ್ದಾಗ ಕಾಪುವಲ್ಲಿ ದೊಡ್ಡ ಸಮಸ್ಯೆ ಇತ್ತು, ಡ್ರೈನೇಜ್ ಸಮಸ್ಯೆ ಇತ್ತು, ಕಸ ಇಲಾವರಿ ಇವರದೇ ಸರ್ಕಾರ ಇತ್ತು. ಒಂದು ಬಟ್ಟಿ ಕಸವನ್ನು ಅಲ್ಲಿಂದ ಕೊಂಡೋಗುವಂತ ತೆಗಿಲಿಕ್ಕೆ ಆಗಿಲ್ಲ, ಡ್ರೈನೇಜ್ ಸಮಸ್ಯೆ ಮಾಡ್ಲಿಕ್ಕೆ ಆಗಿಲ್ಲ. ಇದಕ್ಕೆಲ್ಲ ವಿಮುಕ್ತಿ ಕೊಟ್ಟವರು 2.5 ವರ್ಷದಲ್ಲಿ ನಮ್ಮ ಶಾಸಕರಾಗಿ ಆಯ್ಕೆ ಸರಕೆಯವರು. ಎಸ್, 2.5 ವರ್ಷದಿಂದ ಆರಂಭವಾಗಿ ಈ ಪುರಸಭೆ ಆಗಿ 6 ತಿಂಗಳು. ಎಸ್, ಈ ಪುರಸಭೆ ಆಗಿ ಈ ಪುರಸಭೆ ಎಲೆಕ್ಷನ್ ಬರೋ ಟೈಮ್ಗೆ ಎಲ್ಲವೂ ಹೇಗೆ ಬಂತು? ಒಂದು ನಿಮಿಷ ಕೊಟ್ಟರೆ ಸರಿ, ಇದಕ್ಕೆ 2.5 ವರ್ಷದಲ್ಲಿ ಪುರಸಭೆ ಇರಲಿಲ್ಲ. ಖಂಡಿತ 6 ತಿಂಗಳಾಯ್ತು ಪುರಸಭೆ. ಖಂಡಿತ ಈವತ್ತಿಗೆ ಯಾಕೆ ಹಣ ಬಿಡುಗಡೆ ಆಯ್ತು? ಒಂದು ನಿಮಿಷ. ಹಾಗೇನೆ ಮೊನ್ನೆ ನೀವು ಮೀಸಲಾತಿಯನ್ನ ಪ್ರಕಟ ಮಾಡಿ. ಎಲ್ಲಿ ಮೀಸಲಾತಿ ಪ್ರಕಟ ಮಾಡಿಲ್ಲ? ಮೀಸಲಾತಿ ಪ್ರಕಟ ಆಗಿಲ್ಲ. ಮೀಸಲಾತಿ ಮೀಸಲಾತಿ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಸರ್ಕಾರ ಒಂದು ಕಾನೂನನ್ನು ಜಾರಿ, ಕರಡನ್ನು ಪ್ರತಿಯೊಂದು, ಆ ಕರಡಿಗೆ ಸಾರ್ವಜನಿಕರು ಅಬ್ಜೆಕ್ಷನ್ ಮಾಡುವಂತ ಅವಕಾಶ ಇದೆ. ಆದ್ರೆ ಎಲ್ಲಾ ಕಡೆಯಿಂದ ಅಬ್ಜೆಕ್ಷನ್ ಬಂತಲ್ಲ. ಕಾಂಗ್ರೆಸ್ ಎಲ್ಲೆಲ್ಲಿ ತನಗೆ ಬೇಕಾದಂತ ಮಾಡ್ಕೊಂಡಿದೆ? ಸಮಸ್ಯೆ ಅಬ್ಜೆಕ್ಷನ್ ಇದೆ. ಕಾಪು ಪುರಸಭೆ ಮೊತ್ತ ಮೊದಲನೇದಾಗಿ ಘೋಷಣೆ ಆಗಿದೆ, ರಿಸರ್ವೇಷನ್ ಬಂತು. ಈ ಎಲ್ಲ ಪುರಸಭೆಗಳಿಗೆ ಹಳೆಯ ರಿಸರ್ವೇಷನ್ಗೆ ಹೊಂದಾಣಿಕೆ ಮಾಡಿಕೊಂಡು ರಿಸರ್ವೇಷನ್ ಮಾಡುವಂಥದ್ದು. ಕಾಪು ಪುರಸಭೆಗೆ ಒಂದು ರಿಸರ್ವೇಷನ್ ಮಾಡಿದರು. ಅದು ಕಾಂಗ್ರೆಸ್ನವ್ರು ಮಾಡಿದ್ರು ಅಥವಾ ಉಸ್ತುವಾರಿ ಸಚಿವರು ಮಾಡಿದ್ರು, ನಾನು ಆ ಪ್ರಶ್ನೆಗೆ ಹೋಗುದಿಲ್ಲ. ಆ ಮೀಸಲಾತಿಗೆ ಯಾವುದೇ ಆಕ್ಷೇಪ ಬಂದರೂ ಕೂಡ
ಮೊದಲನೇ ಬಾರಿಗೆ ಬರುವ ಮೀಸಲಾತಿ ಅದು ಜೀರೋ, ಅದು ಹಳೆ ಮೀಸಲಾತಿ ಇಲ್ಲ. ಆದ್ರಿಂದ ಅದನ್ನು ಮುಂದುವರಿಸಬೋಯ್ತು. ಆ ಮೀಸಲಾತಿಯಲ್ಲಿ ಒಂದಷ್ಟು ಕಡೆ ಕಾಂಗ್ರೆಸ್ನ ಯಾರು ನಾಯಕರಿದ್ದಾರೆ ಅವ್ರಿಗೆ ಇವರಿಗೆ ಅದರಲ್ಲಿ ಬಂದಂತ ಗೊತ್ತಾಯ್ತು. ಬಿಜೆಪಿ ನಾಯಕರು ಇಲ್ವಾ? ಅಲ್ಲ, ಹೇಳ್ತೇನೆ ಈಗ. ಅಂತ ನಾಯಕರು ಇದ್ದವರಿಗೆ ಅವ್ರಿಗೆ ನಿಲ್ಲಕ್ಕೆ ಅವಕಾಶ ಆಗಲ್ಲ. ಅವರು ಒಂದಷ್ಟು ಒತ್ತಡ ತಂದು ಮೂವತ್ತನೇ ತಾರೀಕಿಗೆ ಸುಳ್ಳು ಆರೋಪ. ಮೂವತ್ತನೇ ತಾರೀಕಿಗೆ ಇವರ ಸರ್ಕಾರ ಇದ್ದಾಗ ಇವರು ಬೇಕಾದಾಗೆ ಮಾಡಿದಾರೆ. ಅಲ್ಲ, ನಮ್ಮ ಸರ್ಕಾರ ನಾವು ಬೇಕಾದ ಜಿಲ್ಲಾ ಪಂಚಾಯತಿ ಈಗ ನಾವು ಮಾಡ್ತಾ ಇದ್ದಾರೆ. ಇಲ್ಲ, ಅಲ್ಲ, ಎರಡನೇ ಬಾರಿ ಮೀಸಲಾತಿ ಬಂತಲ್ಲ, ಈಗ ಹೇಗಿದೆ? ಯಾವುದು ಎರಡನೇ ಬಾರಿ? ಈಗ ಇದು ಭಾರತೀಯ ಜನತಾ ಪಾರ್ಟಿ ಯಾವುದೇ ಮೀಸಲಾತಿ ಎರಡನೇ ಬಾರಿ ಮೀಸಲಾತಿ ಬಂದಿಲ್ಲ, ಇದು ಪ್ರಥಮ ಮೀಸಲಾತಿ ಬಂದದ್ದು. ಯಾವುದೇ ಮೀಸಲಾತಿ ಬರುವಾಗ ಪ್ರಥಮವಾಗಿ ಒಂದು ಕರಡು ಪ್ರತಿ ಬರ್ತದೆ, ಅದು ಸಾರ್ವಜನಿಕರಿಗೆ ಅಬ್ಜೆಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಮೀಸಲಾತಿ ಪಟ್ಟಿ ಬರ್ತದೆ. ಇದು ಚುನಾವಣಾ ಪ್ರಕ್ರಿಯೆಗಳು. ಇಲ್ಲಿ ಆ ಮೀಸಲಾತಿಗೆ ಯಾರು ಅಬ್ಜೆಕ್ಷನ್ ಆಗಿದೆ, ಕೆಲವು ಕಡೆ ಒಂದು ಮೀಸಲಾತಿ ಮಾಡುವಾಗ ಈಗ ಅಧ್ಯಕ್ಷರು ಎಸ್ ಸಿ ಈಗಾಗಲೇ ಘೋಷಣೆ ಆಗಿದೆ. ಎಲ್ಲೂ ಯಾವ ಪುರಸಭೆ ನಮ್ಮ ಸಚಿವರು ಕೈ ಹಾಕೋದಾದರೆ ಜನರಲ್ ಮಾಡಬಹುದಿತ್ತು, ಅದನ್ನು ಎಸ್ ಸಿ ಮಾಡಬೇಕು ಅಂತ ಇರಲಿಲ್ಲ, ಜನರಲ್ ಮಾಡಬಹುದಿತ್ತು. ಅದು ಜೀರೋದಿಂದ ಬರಬೇಕು ಅಂತ ಏನು ಕಾನೂನು ಇದೆ, ಎಸ್ ಸಿ ಎಸ್ ಟಿಗೆ ಬರುವಂತ ಅವಕಾಶ ಇದೆ. ಆದ್ರಿಂದ ಅಲ್ಲಿ ನಮ್ಮ ಪ್ರಬಲ ಈಗ ಕಾಂಗ್ರೆಸ್ ಅಂದ ತಕ್ಷಣ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಈ ಒಂದು ಹಿನ್ನೆಲೆಯಲ್ಲಿ ಹೋಗ್ತಕ್ಕಂತ ಮತವನ್ನು ಪಡಿತಕ್ಕಂತ ಹಿನ್ನೆಲೆಯಲ್ಲಿ ಆಗಿದೆ ಅಂತಕ್ಕಂಥದ್ದು ಮಾತಾಡ್ತಾರೆ. ಹೇಳುದು ಅಲ್ಲ, ಯಾಕೆ ಹಾಗೆ ಪ್ರತಿ ಈಗ ಒಂದು ಆದ್ರೆ ಚುನಾವಣಾ ಅಲ್ಲ ಇರ್ಲಿ, ಎಲ್ರಿಗೂ ಅಧಿಕಾರಿಗಳಿಗೆ ಏನು ಏನು ಬೆಲೆ ಇಲ್ಲ. ಅಲ್ಲ, ಬೆಲೆ ಉಂಟು ಹಾಗೆ ಮಾತಾಡ್ತಲ್ಲ, ಅದಕ್ಕೆ ಏನು ಹೇಳ್ತಾ ಭಾರತೀಯ ಜನತಾ ಪಕ್ಷ ಈಗ ಭಾರತೀಯ ಜನತಾ ಪಾರ್ಟಿ ಅವರು ನಿಮ್ಮೊಟ್ಟಿಗೆ ಇದ್ದಾರೆ, ಜೆಡಿಎಸ್ ಹಾಗೆ ಜೆಡಿಎಸ್ ನವರು ಮೀಸಲಾತಿಯಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಈಗ ಮೊದಲಿನ ಮೀಸಲಾತಿ ಪ್ರಕಟ ಆಗಿತ್ತು, ಇಲ್ಲ ಕರಡು ಪ್ರತಿ ಮಾತ್ರ ಅದಕ್ಕೆ ಅಬ್ಜೆಕ್ಷನ್ ಕೆಲವರು ಅಬ್ಜೆಕ್ಷನ್ ಹಾಕಿರ್ಬೋದು. ಅಬ್ಜೆಕ್ಷನ್ ಹಾಕದ ಕಡೆ ಇವರು ಮೀಸಲಾತಿಯನ್ನು ಚೇಂಜ್ ಮಾಡಿದ್ರು, ಅದರ ಮರ್ಮವೇನು, ಅದರ ಕಾರಣವೇನು? ಎಲ್ಲೆಲ್ಲಿ ಅಬ್ಜೆಕ್ಷನ್ ಹಾಕಿದಾರೋ ಅದು ಚೇಂಜ್ ಮಾಡೋದು ಬಿಟ್ಟು ಎಲ್ಲಿ ಅಬ್ಜೆಕ್ಷನ್ ಇಲ್ವೋ ಅದನ್ನ ಚೇಂಜ್ ಮಾಡಿದ್ದಾರೆ. ಅದನ್ನ ಚೇಂಜ್ ಮಾಡಿದ್ರು ನೀವು ಹೇಳುದು? ಇಲ್ಲ ಇಲ್ಲ, ಅದನ್ನ ಚೇಂಜ್ ಮಾಡುದು ಎಲ್ಲೆಲ್ಲ ಅಬ್ಜೆಕ್ಷನ್ ಉಂಟು ಅಂತ ನಿಮಗೆ ಗೊತ್ತು. ಇವರೆಲ್ಲ ಅಬ್ಜೆಕ್ಷನ್ ಹಾಕಿದ್ದಾರೆ. ನಾವು ಚುನಾವಣೆಗೆ ರೆಡಿ, ಯಾವುದೇ ಮೀಸಲಾತಿ ಬರಲಿ, ನಾವು ಮೀಸಲಾತಿ ಜನತ ಪಾರ್ಟಿಗೆ ಸಮಸ್ಯೆ ಅಲ್ಲ. ಆದ್ರೆ ಆದ್ರೆ ಈ ಮೀಸಲಾತಿ ತಂದದ್ದು ಒಂದಷ್ಟು ಹೇಗೆ ಹೇಳ್ತೀರಿ ನೀವು ಅಬ್ಜೆಕ್ಷನ್ ಇಲ್ಲದ ಕಡೆ ಮಾಡಿದ್ರು ಅಂತ ಅಂತ ಪರಿವರ್ತನೆಗಳನ್ನ ಏನು ನೋಡಿದ್ರಿ? ಇವಡೆ ಎಂಟು ಕಡೆ ಮೀಸಲಾತಿ ಚೇಂಜ್ ಆಗಿದೆ. ನಮ್ಗೆ 23 ಕಡೆ ಚೇಂಜ್ ಮಾಡಬಹುದಿತ್ತಲ್ಲ, ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಇರಲಿಲ್ಲ ನೋಡಿ, ಚೇಂಜ್ ಮಾಡಿ. ಕಾಂಗ್ರೆಸ್ಗೆ ಅಭ್ಯರ್ಥಿ ಇಲ್ಲ ಎಂಬುವಂತ ಮಾತನ್ನು ನೀವು ಆಡಬೇಡಿ. ನೀವು ರಾಷ್ಟ್ರೀಯ ಪಕ್ಷದವರು, ನಾವು ರಾಷ್ಟ್ರೀಯ ಪಕ್ಷದವರು. ಅಭ್ಯರ್ಥಿ ಚುನಾವಣೆ ನಮ್ಗೆಲ್ಲ ಗೆಲ್ಲೋ ಅಭ್ಯರ್ಥಿಗಳು. ಈಗ ಇವರಿಗೆ ಗೆಲ್ಲೋ ಅಭ್ಯರ್ಥಿಗೆ ಸಮಸ್ಯೆ ಆಗಿದೆ ಇಲ್ಲ, ಏನಾದ್ರೂ ತೊಂದರೆ ಉಂಟು? ಯಾವುದೇ ಮೀಸಲಾತಿ ನಮ್ದು ಗೊಂದಲ ಇಲ್ಲ. ನೀವು ಅದನ್ನ ಹೇಳಿದ್ರು ನೋಡಿ, ಬೆಳಿಗ್ಗೆ ಪತ್ರಕರ್ತರು ಕೇಳಿದ್ರು ಭಾರತೀಯ ಮೀಸಲಾತಿಯಲ್ಲಿ ನಿಮ್ಗೆ ಗೊಂದಲ, ನಮ್ಗೆ ಗೊಂದಲ ಇಲ್ಲ. ಈಗ ಗೊಂದಲ ಯಾಕೆ? ಆದ್ರೆ ಈಗ ಕಡೆಗಳಿಗೆಯಲ್ಲಿ ಮೀಸಲಾತಿ 30 ಚೇಂಜ್ ಆಗ್ತದೆ, 31 ಚುನಾವಣೆ ಘೋಷಣೆ ಆಗ್ತದೆ. ಇವರಿಗೆ ಆತಂಕ ಬೇಡ. ಭಾರತೀಯ ಜನತಾ ಪಕ್ಷದವರು ಅವರು ರಾಜಕಾರಣದಲ್ಲಿ ಗೊಂದಲ ಮಾಡಿಕೊಂಡು ಈ ರೀತಿಯ ಕೈಯನ್ನೆಲ್ಲ ಅಲ್ಲಾಡಿಸಿ ಎಲ್ಲಿ ಯಾವ ರೀತಿ ಚುನಾವಣಾ ಮೀಸಲಾತಿ ಮಾಡಬೇಕು ಅಂತ ಅವರೆಲ್ಲ ಬಹಳ ನಿಸ್ಸೀಮರಿದ್ದಾರೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ನಾವು ಅದನ್ನು ಮಾಡಬೇಕಾಗಿದ್ರೆ ಕರಡು ಪ್ರತಿಯನ್ನು ಹಾಕಬೇಕು ಅಂತ ಇರಲಿಲ್ಲ. ಆವಾಗಲೇ ಮೀಸಲಾತಿ ನಾವು ಪ್ರಕಟ ಮಾಡಬಹುದಿತ್ತು. ಕಾಂಗ್ರೆಸ್ ಅವರು ಹೇಳಿದ್ರು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೇಕಲ್ಲ, ನೋಡಿ ಮಾಡಿದ್ರು ಡಿಪಾರ್ಟ್ಮೆಂಟ್. ಹಾಗಾದ್ರೆ ಆಗ ಮಾಡಿಲ್ಲ, ಕರಡು ಪ್ರತಿ ಹೇಳುದು ಕರಡು ಪ್ರತಿ ಕ್ರಮ ಕೊನೆಗಳಿಗೆ ಎಲ್ಲವನ್ನು ಅವರೇ. 30 ಮೀಸಲಾತಿ ಬದಲಾವಣೆ, 31 ಚುನಾವಣೆ ಘೋಷಣೆ. ಅದು ಹೇಳ್ತೇನೆ, ಇನ್ನು ಮುಗಿಸ್ತೇನೆ. ಇವತ್ತು ಶುಕ್ರವಾರ, ನಾಳೆ ಶನಿವಾರ, ಭಾನುವಾರ, ಸೋಮವಾರ ಕೋರ್ಟ್ ಕೇಸ್ ತರ್ಲಿಕ್ಕೆ ಆಗುದಿಲ್ಲ. ಮಂಗಳವಾರ ಇಲ್ಲಿ ಆಗುದಿಲ್ಲ, ಯಾಕಂದ್ರೆ ಅಷ್ಟು ವ್ಯವಸ್ಥಿತವಾಗಿ ಮಾಡಿ. ಚುನಾವಣೆಯ ಡೇಟ್ ಘೋಷಣೆ ಆದ ನಂತರ ಒಂದಷ್ಟು ಕೋರ್ಟ್ಗಳು ಅಲ್ಲ, ನೀತಿ ಸಂಹಿತೆಗಿಂತ ಒಮ್ಮೆ ಡೇಟ್ ಆಫ್ ಇವೆಂಟ್ ಘೋಷಣೆ ಆದ ನಂತರ ಕೋರ್ಟ್ ಇಂಟರ್ಫೇರ್ ಆಗುದಿಲ್ಲ. ಆ ಉದ್ದೇಶಕ್ಕೋಸ್ಕರ ಬಹಳ ವ್ಯವಸ್ಥಿತವಾಗಿ ಪ್ರೊಸಿಜರ್ ಹೇಳಿಕೊಟ್ಟಿರ್ಬೇಕು. ಬಹಳ ವ್ಯವಸ್ಥಿತವಾಗಿ ಮೀಸಲಾತಿ ಪ್ರಕಟ
ಆದ ಇಮಿಡಿಯೇಟ್ಲಿ ಈಗ ಇಲೆಕ್ಷನ್ ಕಮಿಷನರ್ ಇಲೆಕ್ಷನ್ ಡಿಕ್ಲೇರ್ ಮಾಡ್ತಾರೆ. ಮೀಸಲಾತಿ ಚೇಂಜ್ ಮಾಡುವಂತ ಸಂಬಂಧ ಖಂಡಿತ ಈ ಚರ್ಚೆಯನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಇದು ತುಂಬಾ ಮೀಸಲಾತಿ ಬಗ್ಗೆ ಸಾಕಷ್ಟು ದ್ವಂದ್ವಗಳು ಗೊಂದಲಗಳ ಬಗ್ಗೆ ಇಲ್ಲಿ ಮೂರು ಪಕ್ಷಗಳು ಕೂಡ ಜಟಾಪಟಿಯ ಚರ್ಚೆ ಆಗ್ತಾ ಇದೆ. ಈ ವಿಚಾರಗಳನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. Shiddas, the Samsung exclusive store, City Arcade, Bendurwell, Mangalore and Udupi Manipal Main Road, Udupi. ವಿರಾಮದ ಬಳಿಕ ಸಿದ್ದಾಸ್ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತು ಏನು ಕಾಪು ಪುರಸಭೆ ಫೈಟ್ ಅಂತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ದೀರ್ಘವಾಗಿ ಇಲ್ಲಿ ಚರ್ಚೆಯ ಜಟಾಪಟಿ ನಡೆದಿದೆ. ಇದಕ್ಕೆ ಮತ್ತೊಮ್ಮೆ ವೀಕ್ಷಕರಿಗೆಲ್ಲ ಸ್ವಾಗತ ಬಯಸ್ತೇನೆ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಮೀಸಲಾತಿಯ ಗೊಂದಲಗಳು ಯಾವ ರೀತಿ ಆಗ್ತಾ ಬಂತು ಅನ್ನೋದನ್ನು ಸುರೇಶ್ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ರು. ಹಾಗೆ ಬಹಳ ಮುಖ್ಯವಾಗಿ ಯೋಗೀಶ್ ಶೆಟ್ಟರ್ ಕೂಡ ಕೇಳಬೇಕಾದದ್ದು. ಈಗ ಇಲ್ಲಿ ಒಂದು ಕಡೆಯಿಂದ ಬಿಜೆಪಿ ಇದನ್ನು ಪ್ರತಿಭಟನೆ ಮಾಡ್ತಾ ಬಂತು, ಒಂದು ಕಡೆಯಿಂದ ಕಾಂಗ್ರೆಸ್ ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ತಂತ್ರವನ್ನು ಮಾಡ್ತಾ ಬಂತು ಅಂತಕ್ಕಂಥ ಮಾತುಗಳು. ಇದರ ಮಧ್ಯೆ ನೀವು ಯಾವ ರೀತಿಯಾಗಿ ಇದನ್ನು ಪ್ರತಿಭಟಿಸಿದ್ರಿ ಅಥವಾ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟರಿ ಮೀಸಲಾತಿ ವಿಚಾರದಲ್ಲಿ? ಮೀಸಲಾತಿ ವಿಚಾರದಲ್ಲಿ ಅದೇ ನಾನು ಹೇಳಿದಲ್ಲ, ಇವರು ಕರಡು ಪ್ರತಿ ಅಂತ ಈಗ ಏಕಾಏಕಿಯಾಗಿ ಒಂದು ಮೀಸಲಾತಿ ಬದಲಾವಣೆ ಮಾಡಿದ ಮರುಕ್ಷಣವೇ ಇಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಅವಕಾಶ ಸಿಗಲಿಲ್ಲ, ನಿಮ್ಮ ಪ್ರತಿಕ್ರಿಯೆ ಸಿಗಲಿಲ್ಲ, ಪ್ರತಿಕ್ರಿಯೆಗೆ ಅವಕಾಶ ಸಿಗಲಿಲ್ಲ. ಆದರೆ ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಯಾಕಂದ್ರೆ ಅದು ಅವ್ರ ಕೈಯಲ್ಲಿರೋ ವಿಚಾರ ಅಲ್ಲ, ಅದು ಕಾನೂನಾತ್ಮಕವಾಗಿ ಬರ್ತಕ್ಕಂತದ್ದು ಚುನಾವಣಾ ಆಯೋಗದಿಂದ. ಅವರು ಹೇಳಿದ್ರು ಅವರ ಕೈಯಲ್ಲೇ ಇರೋದು, ಅವರ ಕೈಯಲ್ಲಿರೋದು ನೋಡಿ ಹೇಳ್ತಾರೆ ಅಧಿಕಾರ ಅದೆಲ್ಲ ಮಾಡಿದ್ದು. 12-2 ಮೀಸಲಾತಿ ಘೋಷಣೆ ಆಗ್ತದೆ. ಓಕೆ, 12 February 2 February 12 12ನೇ ತಾರೀಕಿಂದ 7 ದಿನದೊಳಗೆ ಮೀಸಲಾತಿಗೆ ಅಬ್ಜೆಕ್ಷನ್ ಕೊಡಿ ಅಂತ ಹೇಳ್ತಾರೆ. ಓಕೆ, 19 ನೋಡಿ ಅಂದ್ರೆ 19 ಫೆಬ್ರವರಿ 23ನೇ ತಾರೀಕಿಗೆ ಪೇಪರ್ ಅಲ್ಲಿ ಘೋಷಣೆ ಆಗ್ತದೆ. ಇಲ್ಲ ಇಲ್ಲ ಇಲ್ಲ, ಯಾವುದು ಅಬ್ಜೆಕ್ಷನ್ ಕೊಡಿ ಅಂತಕ್ಕಂತ ಪ್ರಕಟಣೆ ಯಾರು ಮಾಡಬೇಕು? ಸಚಿವರು ಮಾಡುದಲ್ಲ, ಜಿಲ್ಲಾ ಸಚಿವರ ಮೇಲೆ ಹಾಕಲ್ಲ. ಇವರು ಲಿಖಿತವಾಗಿ ಅಲ್ಲ, ನಾನು ಹೇಳುದು ಸಾರ್ವಜನಿಕರಿಗೆ ಗೊತ್ತಾಗುದು, ಎಲ್ಲರೂ ಪಂಚಾಯತ್ಗೆ ಹೋಗಿ ನೋಡುದಿಲ್ಲ. ನಮ್ಮ ಪತ್ರಿಕಾ ಪ್ರಕಟಣೆ ಆಗ್ಬೇಕು. ಪತ್ರಿಕಾ ಪ್ರಕಟಣೆ ಬಂದದ್ದು 23ನೇ ತಾರೀಕಿಗೆ. ಇಲ್ಲ ಇಲ್ಲ, 23ನೇ ತಾರೀಕಿಗೆ ಪತ್ರಿಕಾ ಪ್ರಕಟಣೆ ಬಂದ್ರೆ ಜನರಿಗೆ ನಮ್ಮ ಕಾಪುವಿನಲ್ಲಿ ಹೈದರ್ ಅಂತ ಹೇಳುವ ನಮ್ಮ ಕಾರ್ಯಕರ್ತ ಜಿಲ್ಲಾಧಿಕಾರಿಗಳ ಕಚೇರಿಗೆ 23ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಹೋಗ್ತಾರೆ. ನೋಡಪ್ಪ 19ಕ್ಕೆ ಮುಗ್ದಿದೆ, ನೀನು ಹೋಗು ಅಂತ ಹೇಳಿದ್ರು. ಎಸ್, ಜಿಲ್ಲಾಧಿಕಾರಿಗೆ ಈ ಚುನಾವಣಾ ಆಯೋಗದವರು. ಹೌದು, ಏನ್ ಮಾಡ್ಬೇಕಮ್ಮ? ಎಸ್, ನಾನು ಹೇಳುದು ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಪ್ರಚಾರ ಕೊಟ್ಟಿದ್ರೆ ಒಬ್ಜೆಕ್ಷನ್ ಇನ್ನೊಂದು ಮಾಡಬಹುದಿತ್ತು. ಕೇವಲ ಪಂಚಾಯತಿನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರೆ ಪ್ರತಿಯೊಬ್ಬ ನಾಗರಿಕ ಪಂಚಾಯತ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. 23ನೇ ತಾರೀಕಿಗೆ ನೀವು ದಿನಪತ್ರಿಕೆಯಲ್ಲಿ ಕೊಡ್ತೀರಿ, ಯಾವುದೇ ಚಕ್ರವನ್ನು ಹೆಣಿಲಿ ಭಾರತೀಯ ಜನತಾ ಪಾರ್ಟಿ ಪುರಸಭೆ ತನ್ನ ಕೈಗೆ ತಗೊಳ್ತದೆ. ಎಸ್, ಇದು ನೀವು ಖಂಡಿತ ಹೇಳ್ತೀರಿ. ಎಸ್, ಹಾಗಾದ್ರೆ ಇಲ್ಲಿ ಒಂದ್ ಕಡೆಯಿಂದ ಯೋಗೀಶ್ ಹೇಳ್ರೆ, ನಾನು ಕೇಳ್ತಕ್ಕಂಥದ್ದು ಈಗ ಮೂರು ಕಡೆ ಇರ್ತಕ್ಕಂಥ ಗ್ರಾಮ ಪಂಚಾಯತ್ಗಳ ಹಳೆ ಒಂದು ವ್ಯವಸ್ಥಿತವಾದಂತ ಸ್ಥಿತಿಯಲ್ಲೇ ನೋಡುದಾದ್ರೆ ಅಲ್ಲಿ ಒಂದಷ್ಟು ಅವರ ಎರಡು ಕಡೆ ಅಧಿಕಾರ ಇದೆ, ಅಲ್ಲಿ ಅವ್ರದ್ದು ಒಂದಷ್ಟು ಬಲಾಬಲ ಇದೆ ಬಿಜೆಪಿ ಕಡೆಯಿಂದ. ಇನ್ನು ಕಾಂಗ್ರೆಸ್ನವರು ಸ್ವತಃ ಮಂತ್ರಿಗಳಿದ್ದಾರೆ, ಸ್ವತಃ ಶಾಸಕರಿದ್ದಾರೆ, ಸಾಕಷ್ಟು ಅನುದಾನವನ್ನ ಈಗಲೇ ನಿಮಗೆ ಕಾಗದ ಪತ್ರದ ಮೂಲಕ ಕೂಡ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ, ಇಷ್ಟೆಲ್ಲ ಇಟ್ಕೊಂಡಿದ್ದಾರೆ, ಇವೆರಡರ ಮಧ್ಯೆ ಪೈಪೋಟಿ ಅಂತೂ ಸಾಧ್ಯ. ಇದ್ರ ಮಧ್ಯೆ ನೀವೇನು ಭರವಸೆಗಳನ್ನ ಜನರಿಗೆ ಕೊಡ್ತೀರಿ, ಯಾವ ಆಧಾರದ ಮೇಲೆ ನೀವು ಮತವನ್ನು ಕೇಳ್ತೀರಿ? ನಾವು ಒಂದು ನಿಷ್ಕಳಂಕ ಭ್ರಷ್ಟಾಚಾರ ರಹಿತ ವಾಗಿ ಈ ಪುರಸಭೆಯನ್ನು ನಡೆಸಲಿಕ್ಕೆ ನಮ್ಮವರನ್ನು ಆಯ್ಕೆ ಮಾಡಿ. ಅಲ್ಲ, ಈಗ ಮೂರು ಪಕ್ಷದವರು ಇದನ್ನು ಹೇಳ್ತಾರಲ್ಲ, ನಾವು ಕೂಡ ನಿಷ್ಕಲ್ಮಶವಾಗಿ ಮಾಡ್ತೇವೆ, ನಾವು ಕೂಡ ಭ್ರಷ್ಟಾಚಾರ. ಹೌದು, ನಿಮ್ಮ ಒಂದು ಸ್ಪಷ್ಟವಾದ ಚಿತ್ರಣ ಬೇಕಲ್ಲ, ಮುಂದೆ ನೀವು ಏನ್ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ದೀರಿ, ಅಥವಾ ಯಾವ ರೀತಿ ಒಂದು ಆಶ್ವಾಸನೆ ಅಂತಿರೋ, ಅಥವಾ ಒಂದು ಪ್ರಣಾಳಿಕೆ ತರ ಅಂತಿರೋ, ಅಥವಾ ಭರವಸೆ ಅಂತಿರೋ, ಏನು ಇಟ್ಕೊಂಡು ಕೇಳ್ತೀರಿ ನೀವು ಮತವನ್ನ? ಖಂಡಿತ, ಕಾಪು ಪುರಸಭೆಯಲ್ಲಿ, ಕಾಪು ಪುರಸಭೆಯ 3 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಜನರಿಗೂ ಒಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವಲ್ಲಿ ಹಾಗೂ
ಎಲ್ಲ ಜನರ ಕೆಲಸಗಳನ್ನು ಅಲ್ಲಿ ಹೋದ ತಕ್ಷಣ ಅಲ್ಲಿ ಯಾವುದೇ ಕಷ್ಟ ಇಲ್ಲದೆ ಅವರಿಗೆ ಕೆಲಸ ಆಗುವ ರೀತಿಯಲ್ಲಿ ಮತ್ತೆ ಯಾವ ಎಲ್ಲ ರೀತಿಯಲ್ಲೂ ನಾವು ಜನರೊಂದಿಗೆ ಯಾವುದೇ ಅವರ ಜನರಿಗೆ ಹೊರೆಯಾಗುವಂತ ಟ್ಯಾಕ್ಸ್ ಅನ್ನು ಪುರಸಭೆಯವರು ಭರಿಸಿದ್ರೆ ಅದಕ್ಕೂ ನಾವು ವಿರೋಧ ಮಾಡ್ತೇವೆ. ಮುಂಬರುವ ದಿನಗಳಲ್ಲಿ ಸ್ಪಷ್ಟವಾದ ಚಿತ್ರಣ, ಆಡಳಿತ ಚಿತ್ರಣ ನಿಮ್ಮ ಮುಂದಿದೆ ಅಂತೀರಿ, ಖಂಡಿತವಾಗಿ ಇಲ್ಲಿದೆ ಅಂತ ಖಂಡಿತವಾಗಿ. ಆದ್ರೆ ಒಂದು ಈಗಾಗಲೇ ಕೆಲವು ಅಭಿಪ್ರಾಯಗಳ ಪ್ರಕಾರ ಇಲ್ಲಿ ಇತ್ತ ಬಿಜೆಪಿ ಮತ್ತು ಇತ್ತ ಕಾಂಗ್ರೆಸ್ ಎರಡರ ಈ ಒಂದು ಪೈಪೋಟಿಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು 8-10 ನಿಮ್ಗೆ ಸಿಕ್ಬಿಟ್ರೆ ನಾವು ಟ್ರಂಪ್ ಕಾರ್ಡ್ ಆಗ್ತೇವೆ, ನಾಳೆ ಇಬ್ಬರನ್ನ ಆಟ ಆಡಿಸಬಹುದು ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ. ಅಲ್ಲ ಅದು ಆಗ್ಲೂಬಹುದು, ನಮ್ಮ ನಮ್ಮ ನಾವು ಸಮರ್ಥವಾಗಿ ಇಲೆಕ್ಷನ್ ಅನ್ನು ಆ ಕಾನ್ಫಿಡೆನ್ಸ್ ಇಂದ ಇವತ್ತು ನಾವು ಆರಾಮಾಗಿದ್ದೇವೆ ಅಂತ ಎಲ್ಲಾದ್ರೂ ಒಂದ್ ಸ್ವಲ್ಪ. ಇಲ್ಲ ಇಲ್ಲ, ನಾವು ಆರಾಮಾಗಿದ್ದೇವೆ ಅಂತ ಯಾವತ್ತೂ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡುವುದಿಲ್ಲ. ಜನರು ನಮ್ಮ ನಮ್ಮ ಬಗ್ಗೆಯೂ ಖಂಡಿತವಾಗಿ ಇದೆಲ್ಲ ಒಂದು ಏನು MLA ಇಲೆಕ್ಷನ್ ಇವತ್ತು ರಾಜ್ಯ ಮಟ್ಟದ ರಾಜಕೀಯದಲ್ಲೂ JDS ಇದೆ ಕತೆ, ಇಲ್ಲೂ ಕೂಡ ಅದನ್ನ ಅಲ್ಲಿ ಖಂಡಿತ ಆಗ್ತದೆ. ಇಲ್ಲಿ 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 ನಾವು ಇದರಲ್ಲಿ ಪಕ್ಷ ಅಂತ ನೋಡುದಿಲ್ಲ, ಲೋಕಲ್ ಆಗಿ ಒಂದು ಜನರನ್ನು ಅಭ್ಯರ್ಥಿಯನ್ನು ನೋಡಿಕೊಂಡು ಇಲ್ಲಿ ಜನಗಳು ಮತ ಚಲಾಯಿಸ್ತಾರೆ. ಖಂಡಿತವಾಗಿಯೂ ನಾವು ಒಂದು ಅಚ್ಚರಿಯ ಫಲಿತಾಂಶವನ್ನು ಕೊಡ್ತೇವೆ, ಪುರಸಭೆಗೆ ನಾವು ಕಾಲಿಡ್ತೇವೆ ಅಂತ ಖಂಡಿತವಾಗಿ ಹೇಳ್ತೇನೆ. ಎಸ್ ಸರ್, ಹಾಗೆ BJPಗೂ ಕೂಡ ಬಹಳ ಮುಖ್ಯವಾಗಿ ಇದು ಈ ಕಾಪು ಪುರಸಭೆ ಆದ್ಮೇಲೆ ಇತಿಹಾಸವಾಗ್ತಕ್ಕಂಥದ್ದು ಮೊದಲನೇ ಚುನಾವಣೆ, ಗ್ರಾಮ ಪಂಚಾಯತ್ನ ಶಿಫ್ಟ್ ಆಗಿ ಪ್ರಮೋಟ್ ಆಗಿ ಈಗ ಪುರಸಭೆ ಆದ್ಮೇಲೆ ಇದು ಬಹಳ ಮುಖ್ಯವಾದದ್ದು. ಕಾಂಗ್ರೆಸ್ಗಾಗಿರ್ಬೋದು, ರಾಜಕೀಯ ಎಲ್ಲ ಪಕ್ಷಗಳು ಕೂಡ ಬಹಳ ಮುಖ್ಯವಾದದ್ದು. ಅಲ್ಲಿ ಯಾರು ನಾಳೆ ದಿವಸ ಆ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಾದರೂ ಕೂಡ ಪ್ರಥಮವಾಗಿ ಅವರ ಹೆಸರು ಬರೀತದೆ 1947 ಏನು ಎಲ್ಲೆಲ್ಲಿ ಕೂಡ ಈ ರೀತಿಯಾದಂಥ ಒಂದು ಇತಿಹಾಸ ದಾಖಲಾಗ್ತಕ್ಕಂಥ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಎಲ್ರಿಗೂ ಆಕಾಂಕ್ಷೆ ಇದ್ದೇ ಇರ್ತದೆ, ನಮ್ಮ ಪಕ್ಷ ಬರಲಿ ನಮ್ಮ ಪಕ್ಷ ಬರಲಿ ಅಂತಕ್ಕಂಥ. ಆದರೆ ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರುವಾಗ ನೀವು ಅಲ್ಲಿ ಯಶಸ್ಸನ್ನು ಸಾಧಿಸಿದ್ರಿ ಎರಡು ಕಡೆ. ಆದರೆ ಈಗ ಸ್ವತಃ ಅಲ್ಲಿ ಸಾಕಷ್ಟು ಕೆಲಸಗಳನ್ನು ಇಟ್ಟುಕೊಂಡು ಅವರು ಕಾಂಗ್ರೆಸ್ನಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ 99% ಕಾನ್ಫಿಡೆನ್ಸ್ ಇದೆ ಅಂತಕ್ಕಂಥದ್ದನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ ಅವರು. ಇದನ್ನು ನೀವು ಯಾವ ರೀತಿ ಎದುರಿಸಿ ನೀವು ಜನರನ್ನು ನಿಮ್ಮತ್ತ ಸೆಳೀತೀರಿ? ಯಾಕಂದರೆ ಈಗ ನೀವು ಈ ಮೀಸಲಾತಿ ಗೊಂದಲ ಇರ್ಬೋದು, ಇದರ ಎಲ್ಲವನ್ನು ಚೌಕಟ್ಟನ್ನು ಸರಿಯಾದ ರೀತಿಯಲ್ಲಿ ಹೆಣೆದಿದ್ದಾರಂತೆ, ಜನರಿಗೆ ತೋರಿಸುವಲ್ಲಿ ಕೂಡ ವಿಫಲವಾಗಿದ್ದೀರಿ ಅಂತಕ್ಕಂಥದ್ದು. ಮೀಸಲಾತಿಯಲ್ಲಿ ಯಾಕಂದ್ರೆ ಕುಂದಾಪುರದಲ್ಲಿ ಪ್ರಥಮವಾಗಿ ಮೀಸಲಾತಿ ಬಂತು, BJPಗೆ ಪೂರಕ ಆಯಿತು. ದ್ವಿತೀಯ ಅದನ್ನು ಚೇಂಜ್ ಮಾಡಿದರು, ಪಟ್ಟಣ ಪಂಚಾಯತ್ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಮತ್ತು ಕುಂದಾಪುರದಲ್ಲಿ ಚೇಂಜ್ ಆಯಿತು. ಪರಿಣಾಮ ಏನಾಯಿತು? ಅಲ್ಲ, ಒಂದು ಏನಂದ್ರೆ ಈಗ ಮೀಸಲಾತಿ ಆಗಿರ್ಬೋದು ಅಥವಾ ಪುರಸಭೆ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಕೂಡ ಬಿಜೆಪಿಗಿಂತ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಎಲ್ಲ ಗ್ರಾಮ ಪಂಚಾಯತ್ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ, ಮೊನ್ನೆ ನಡೆದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನೀವೆಲ್ಲವನ್ನು ಗಮನಿಸಿದ್ರೆ ಕಾಪುವಿನ ಜನತೆ ಪುನಃ ಕಾಂಗ್ರೆಸ್ಗೆ ಓಟ್ ಹಾಕುವಂತ ಮನಸ್ಥಿತಿ ಮಾಡುವುದಿಲ್ಲ. ಆದ್ರೆ ಮೊನ್ನೆ ನಡೆದಿರತಕ್ಕಂಥ ಈ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಎಲ್ಲೋ ಒಂದು ಮಂಗಳೂರು ಜಿಲ್ಲೆಯಲ್ಲಿ ಇಡೀ ಒಂದೊಂದು ತಾಲೂಕಿನ ಎಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಕಾಂಗ್ರೆಸ್ಗೆ ಪಾಲಾಗಿದ್ದವು. ಕೆಲವು ಕಡೆ ಬಂಟ್ವಾಳ ಆಗಿರ್ಬೋದು, ಕೆಲವೊಂದು ಕ್ಷೇತ್ರ ಆ ರೀತಿಯಾದಂತ ಬೆಳವಣಿಗೆ ಇಲ್ಲಿ ಆದ್ರೆ ಹಾಗೆ ಏನ್ ಮಾಡ್ಲಿಕ್ಕಿಲ್ಲ? ಉಡುಪಿಯ ಜಿಲ್ಲೆಯ ನೀವು ಮೊನ್ನೆ ತಾಲೂಕು ಪಂಚಾಯತ್ ಗಮನಿಸಿ, ಖಂಡಿತ ಗಮನಿಸೋಣ ಆ ಮಾತು. ಅಲ್ಲಿ ಈಗ ಯಾಕಂದ್ರೆ ಇಲ್ಲಿ ಸಾಕಷ್ಟು ಒಂದು ಈಗ ಸದ್ಯದ ಆಕರ್ಷಣೆ ಇದೆ ಕಾಂಗ್ರೆಸ್ನಲ್ಲಿ, ಅದನ್ನು ಒಪ್ಕೊಳ್ಬೇಕಾಗ್ತದೆ. ಸದ್ಯದ ಆಕರ್ಷಣೆ ದಿನ ಬೆಳಗಿದ್ರೆ ಕಾಮಗಾರಿಗಳು ಇನ್ನೊಂದು ಮುನ್ನೊಂದು, ಅದು ಇವತ್ತಿಗೆ ಮುಗೀತು. ಯಾವುದು ಇನ್ನು ಕಾಮಗಾರಿ ಮಾಡ್ಲಿಕ್ಕೆ ಇನ್ನು ಚುನಾವಣೆ ತನಕ ಆಗುದಿಲ್ಲ. ಯಾವುದು ನಿಮ್ಮ ನೀತಿ ಸಂಹಿತೆ ಇದೆ, ಒಂದಷ್ಟು ಕಾಮಗಾರಿ ಮಾಡಿ ಗೆಲ್ತೇವೆ ಅಥವಾ ಭರವಸೆ ಕೊಟ್ಟು ಗೆಲ್ತೇವೆ ಅಲ್ಲ. ಇವತ್ತು ಜಿಲ್ಲೆಯಲ್ಲಿ BJPಗೆ ಪೂರಕವಾದ ವಾತಾವರಣ ಇದೆ, ಇದೆ ಖಂಡಿತ ಇದೆ. ಅದು ಗ್ರಾಮ ಪಂಚಾಯತ್ ಸಾಬೀತಾಗಿದೆ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸಾಬೀತಾಗಿದೆ, ಪಾರ್ಲಿಮೆಂಟ್ ಅಲ್ಲಿ ಸಾಬೀತಾಗಿದೆ. ಆದ್ರಿಂದ ಕಾಪುವಿನ ಎರಡು ಪಂಚಾಯತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡಿತ್ತು, ಅತ್ಯಂತ ಪಾರದರ್ಶಕವಾದ ಆಡಳಿತವನ್ನು ಕೊಟ್ಟಿದ್ದೇವೆ, ಅದರಲ್ಲಿ ಚರ್ಚೆ ಇಲ್ಲ. ಡ್ರೈನೇಜ್ ಗ್ರೈನೇಜ್ ಅಂತ ಸಾಕಷ್ಟು ಸಮಸ್ಯೆಗಳನ್ನು ನಿಮ್ಮ ಪಕ್ಕದಲ್ಲೇ ಹೇಳಿದ್ರಲ್ಲ, ಡ್ರೈನೇಜ್ ಸಮಸ್ಯೆ ಒಂದಲ್ಲ ಇರುವುದು ಎಲ್ಲಾ ಪಂಚಾಯತ್ಗಳಲ್ಲಿ. ಕಾಂಗ್ರೆಸ್ ಪರಿಹಾರ ಮಾಡಲಿಕ್ಕಾಗಿಲ್ಲ ಎಲ್ಲೂ ಅಲ್ಲ, ನಮ್ಮ ಹತ್ರ ಅಲ್ಲ, ನಿಮ್ಮದು ರಾಜ್ಯ ಸರ್ಕಾರ. ಈಗ 1947 ಇವರು ದೇಶದಲ್ಲಿ ಆಡಳಿತ ಮಾಡಿದ್ದಾರೆ, ಇವರು ರಾಜ್ಯದಲ್ಲಿ ಆಡಳಿತ ಮಾಡಿದ್ದಾರೆ, ಪರಿಹಾರ ಕೊಡ್ಲಿಕ್ಕೆ ಒಮ್ಮೆಲೆ ಯಾವ್ದಕ್ಕೆ ಆಗುದಿಲ್ಲ. ಒಟ್ಟಾರೆಯಾಗಿ ನೀವು ಏನು ಭರವಸೆಯನ್ನ ಜನರಿಗೆ ಕೊಡ್ತೀರಿ ಈ ಸಂದರ್ಭದಲ್ಲಿ? ಎಷ್ಟು ಸ್ಥಾನಗಳನ್ನ ನೀವು ಈಗ ನಿಮ್ಮ ಕಾನ್ಫಿಡೆನ್ಸ್ ಒಂದು, ಆಮೇಲೆ ಒಟ್ಟಾರೆಯಾಗಿ ಯಾವ ಭರವಸೆಯನ್ನು ಕೊಟ್ಟು ಜನರಿಗೆ ನೀವು ಮತವನ್ನು ಕೇಳ್ತೀರಿ? ಸರ್, ಭಾರತೀಯ ಜನತಾ ಪಾರ್ಟಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಜಿಲ್ಲಾ ಪಂಚಾಯತಿಗೆ ಜನ ಯಾವ ಭರವಸೆ ಮೇಲೆ ಚುನಾವಣೆಗೆ ಜನ BJPಗೆ ಅಧಿಕಾರ ಕೊಟ್ಟಿದ್ದಾರೋ, ಮೊನ್ನೆ ತಾಲೂಕು ಪಂಚಾಯತ್ನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾವ ವಿಶ್ವಾಸದ ಮೇಲೆ ಭರವಸೆ ಕೊಟ್ಟಿದ್ದಾರೋ ಅದೇ ವಿಶ್ವಾಸ ಕಾಪು ಜನತೆ, ಕಾಪು ಪುರಸಭೆ, ಭಾರತೀಯ ಜನತಾ ಪಾರ್ಟಿ. ಎಸ್ ಸರ್, ಎಸ್ ಸರ್, ಹಾಗೆ ಬಹಳ ಮುಖ್ಯವಾಗಿ ದೇವಿ ಪ್ರಸಾದ್ ಸೆಟ್ರಿಗೆ. ಈಗ ನೀವು ನಿಮಗೆ ಎಲ್ಲೋ ಒಂದು ಕಡೆ ಒಳಗಡೆ ಖುಷಿಯಾಗಿದೆ, ಇದೆ ಈಗ ಆಲ್ರೆಡಿ ರಿಸಲ್ಟ್ ನಮ್ಮ ಕಡೆಗಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಮನೆ ಮಾಡಿದಂಥ ಮಾತು ಅಂತಕ್ಕಂಥ ಎಲ್ಲ ಮಾತುಗಳು ಹರಿದಾಡ್ತವೆ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ತೀರಿ, ಎಷ್ಟರ ಮಟ್ಟಿಗೆ ಅತಿ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಿ ಅಂತಕ್ಕಂಥದ್ದು? ನೋಡಿ, ನಾವು ಯಾವತ್ತೂ ಕೂಡ ಅತಿ ವಿಶ್ವಾಸವನ್ನು ಪಡ್ಕೊಳ್ಳುವವರಲ್ಲ.
ನಾವು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವವರು. ಅಭಿವೃದ್ಧಿಯನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲಬೇಕೆಂಬ ಭಾವನೆ ನಮ್ಮದಾಗಿದೆ, ನಮ್ಮ ಸಚಿವರದಾಗಿದೆ. ಈಗಾಗಲೇ ಸಚಿವರು ಅತ್ಯಂತ ಪಾರದರ್ಶಕವಾಗಿ ಸ್ವಚ್ಛ ಆಡಳಿತ ವ್ಯವಸ್ಥೆಯ ಮೂಲಕ ಜನಸಾಮಾನ್ಯರಿಗೆ ಬಹಳ ಹತ್ತಿರವಾಗಿ ಜನರಿಗೆ ನೇರವಾಗಿ ಸ್ಪಂದಿಸುವಂಥ ಒಬ್ಬ ನಾಯಕರು ನಮ್ಮ ವಿನಯ್ ಕುಮಾರ್ ಸೊರಕೆಯವರಾಗಿದ್ದಾರೆ. ಅದರೊಂದಿಗೆ ಈಗಾಗಲೇ ಇವರು ಭಾರತೀಯ ಜನತಾ ಪಕ್ಷದವರ ದ್ವಂದ್ವ ನಿಲುವಿದೆ. ಒಂದು ಕಡೆ ದ್ವಂದ್ವ ಅಂತಿದ್ದಂಗೆ ಮೂರು ಪಕ್ಷಗಳಲ್ಲೂ ಕೂಡ ಅಭ್ಯರ್ಥಿಗಳ ಒಂದು ಕಡೆ ಪುರಸಭೆ ಬೇಡ ಹೇಳ್ತಾರೆ, ಇನ್ನೊಂದು ಕಡೆ ಚುನಾವಣೆ ಬಂದಾಗ ಪುರಸಭೆಯಲ್ಲಿ ಅಧಿಕಾರ ಹಿಡಿದಿದೆ. ಇವರಿಗೆ ಜನರನ್ನು ಮರಳು ಮಾಡಿ ಅಧಿಕಾರ ಬೇಕು ಹೊರತು ಅಭಿವೃದ್ಧಿ ಬೇಡ. ಈಗಾಗಲೇ ಹೇಳಿದ್ರು, ನಾವು ದಶಕಗಳಿಂದ ಅಲ್ಲಿ ಆಗದಂತಹ ಅಭಿವೃದ್ಧಿಯನ್ನು ವಿನಯ್ ಕುಮಾರ್ ಸೊರಕೆಯವರ ಎರಡೂವರೆ ವರ್ಷದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಆಗಿದೆ. ಈಗಾಗಲೇ ಕಾಪು ಪುರಸಭೆ ಮಾತ್ರ ಅಲ್ಲ, ಕಾಪುವಿನ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಕೂಡ ಎಲ್ಲ ಡ್ರೈನೇಜ್ ಸಮಸ್ಯೆಗೋಸ್ಕರ 20 ಲಕ್ಷ ರೂಪಾಯಿ ಅನುದಾನ ಯೋಜನೆಗೆ ಚಾಲನೆ ಕೊಟ್ಟು ಈಗಾಗಲೇ ಅದು ಕಾಮಗಾರಿ ಟೆಂಡರ್ ಪ್ರಕ್ರಿಯೆಗೆ ಜಿಲ್ಲಾ ಪಂಚಾಯತಿ ಮೂಲಕ ಹೋಗ್ತಾ ಇದೆ. ಅದರೊಂದಿಗೆ ಕಾಪುವನ್ನು ಸಮಗ್ರವಾದಂತಹ ಅಭಿವೃದ್ಧಿ ಮಾಡಬೇಕು, ಕಾಪುವನ್ನು ಕೇಂದ್ರವನ್ನಾಗಿರಿಸಿಕೊಂಡು ಚುನಾವಣೆ ನಿಟ್ಟಿನಲ್ಲಿ ನೋಡಿ, ನಾವು ಹೇಳುದು ಅದೇ ಚುನಾವಣೆಯಲ್ಲಿ ಅವರು ಯಾವ ರೀತಿ ಗೆಲ್ಲುವ ತಂತ್ರ ಮಾಡಿದ್ದಾರೆ, ನಾವು ಕೂಡ ಜನರಿಗೆ ಭರವಸೆ ನೀಡುವುದು. ಹಾಗಿದ್ರೆ ನಿಮ್ಮಲ್ಲಿ ದ್ವಂದ್ವ ಇಲ್ಲ, ಅಭ್ಯರ್ಥಿಗಳ ಆಯ್ಕೆ ಯಾವುದೇ ದ್ವಂದ್ವ ಇಲ್ಲ, ಕಾರ್ಯಕ್ರಮಗಳನ್ನು ಕೊಡಬೇಕು, ಕಾಪುವನ್ನು ಸಮಗ್ರವಾದಂತ ಅಭಿವೃದ್ಧಿ ಮಾಡಬೇಕು. ಕಾಪುವನ್ನು ಒಂದು ಧಾರ್ಮಿಕ ಕ್ಷೇತ್ರ ಹಿನ್ನೆಲೆ ಇರುವಂತ ಕಾಪು ಅದು, ರಾಜಕೀಯ ಹಿನ್ನೆಲೆ ಇರುವಂತ ಕಾಪು ಅದು, ಸಾಮಾಜಿಕ ಹಿನ್ನೆಲೆ ಇರುವಂತ ಕಾಪು ಅದು. ಮುಂದೆ ಕಾಪುವನ್ನು ತಾಲೂಕು ಕೇಂದ್ರ ಮಾಡಬೇಕು ಎಂಬ ಬಯಕೆ ಕೂಡ ನಮ್ಮಲ್ಲಿದೆ. ಆದ್ದರಿಂದ ಕಾಪುವಲ್ಲಿ ಒಂದು ವ್ಯವಸ್ಥಿತವಾದಂತಹ ಡ್ರೈನೇಜ್ ಸಮಸ್ಯೆ ಇದೆ. ಕಾಪು ಮಲ್ಲಾರ್ ಉಳಿಸಬೇಕು, ನಾವು ಹೇಳ್ಕೊಳ್ತೇವೆ. ಅದರೊಟ್ಟಿಗೆ ಶುದ್ಧವಾದಂತಹ ಕುಡಿಯುವ ನೀರಿನ ಸಮಸ್ಯೆ ಏನುಂಟು ಅದಕ್ಕೆ ಪರಿಹಾರ ಕೊಡಬೇಕು. ಪ್ರವಾಸ ವಿಶೇಷವಾಗಿ ಪ್ರವಾಸೋದ್ಯಮ ಕಾಪು ಕ್ಷೇತ್ರ ಸ್ಪಷ್ಟವಾದ ಚಿತ್ರಣ. ಒಂದು ಇನ್ನೊಂದು ಪ್ರಶ್ನೆ ಉಂಟು ಕೊನೆಯಲ್ಲಿ ನಿಮಗೆ ಸುರೇಶ್ ನಾಯ್ಕರೆ, ಈಗ ಅಧ್ಯಕ್ಷರ ಉಪಾಧ್ಯಕ್ಷರ ಮೀಸಲಾತಿಯನ್ನು ಕೂಡ ಅಡ್ವಾನ್ಸ್ ಮಾಡಿದ್ದಾರೆ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು, ಇದನ್ನು ನೀವು ಒಪ್ಕೊಳ್ತೀರೋ ಅಥವಾ ಹೇಗೆ ಅಂತಕ್ಕಂಥದ್ದು? ಸರ್, ನಾವು ಒಪ್ಪದೇ ಇರುವಂತಹ ಏನು ವಿಚಾರ ಇಲ್ಲ. ನಾನು ಆಗ್ಲೇ ಹೇಳಿದೆ, ಬಂದ ಮೀಸಲಾತಿಯನ್ನು ನಾವು ಒಪ್ಪುವರು. ಆದ್ರೆ ಕಾಪುಗೆ ಮಾತ್ರ ಈ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದಲ್ಲ, ಮೊನ್ನೆ ಮಾಡುವಾಗ ಎಲ್ಲೆಲ್ಲಿ ಇದರಲ್ಲೂ ಸಹ ಉದ್ದೇಶಪೂರ್ವಕವಾಗಿ ದ್ವಂದ್ವವನ್ನು ಮಾಡತಕ್ಕಂಥ ಕ್ರಿಯೆ ಆಗಿದೆ ಅಂತೀರಿ? ಇರ್ಬೋದು, ನಾನು ಅಲ್ಲ ಹೇಳೋದಿಲ್ಲ. ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವು ಎಲ್ಲಾ ಮೀಸಲಾತಿಗೆ ನಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇದೆ, ನಮ್ಮ ಜನ ಇದೆ, ನಾವು ಅದ್ರ ಬಗ್ಗೆ ಸಮರ್ಥರಿದ್ದಾರೆ. ಎಲ್ಲರೂ ಒಳ್ಳೆ ಅಭ್ಯರ್ಥಿಗಳನ್ನು ನೀವು ನಮ್ಮ ಹತ್ರ ಸಮರ್ಥರಿದ್ದಾರೆ, ಯಾವುದೇ ಮೀಸಲಾತಿ ಬರಲಿ ನಮ್ಮ ಹತ್ರ ಸಮರ್ಥ ಅಭ್ಯರ್ಥಿಗಳಿದ್ದಾರೆ, ಏನು ಸಮಸ್ಯೆ ಇಲ್ಲ. ಎಸ್ ಸರ್, ಇವತ್ತು ಬಹಳ ಮುಖ್ಯವಾಗಿ ಈ ಒಂದು ಕಾಪು ಪುರಸಭೆಯ ಫೈಟ್ ಅಂತಕ್ಕಂಥ ಚರ್ಚೆಯಲ್ಲಿ ದೇವಿ ಪ್ರಸಾದ್ ಶೆಟ್ರು ಹಾಗೆ ಕಾಂಗ್ರೆಸ್ನ ಮುಖಂಡರು ಜೊತೆಗೆ ನಮ್ಮ ಸುರೇಶ್ ಕೊಯಿಲಾಡಿ ಸುರೇಶ್ ನಾಯಕ್ ಅವರು ಕೂಡ ಮತ್ತು ಯೋಗೀಶ್ ಶೆಟ್ಟರ್ ಕೂಡ ತುಂಬ ಬಹಳ ಮುಖ್ಯವಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಚರ್ಚೆ ಮಾಡಿಕೊಂಡ್ರು. ಭಾಳಷ್ಟು ಸ್ಪಷ್ಟ ಈ ಜನರಿಗೆ, ವೀಕ್ಷಕರಿಗೆ, ನಮ್ಮ ಎಲ್ಲ ವೀಕ್ಷಕರಿಗೆ ಇಲ್ಲಿರ್ತಕ್ಕಂಥ ನಿಲುವುಗಳ ವಿಚಾರಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು. ಇದೇ ಇವತ್ತಿನ ವಿಶೇಷವಾದಂಥ ನಿಮ್ಮ ಕಾಪು ಪುರಸಭೆ ಫೈಟ್. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ತೆ. Shiddas, the Samsung exclusive store, City Arcade, Bendurwell, Mangalore and Udupi Manipal Main Road, Udupi.